ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ. ವಿಶೇಷ ಕಾರ್ಯಕ್ರಮ ರಾಮ ಮಂದಿರ ಕಾಂಗ್ರೆಸ್ನ ಕಷ್ಟಗಳು ನಿಜ. ಈ ಬಾಬ್ರಿ ಮಸೀದಿ ಹಾಗೂ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಶತಮಾನಗಳ ಇತಿಹಾಸ ಇದೆ. ಅದಾದರೆ ಇವತ್ತು 25ನೇ ವರ್ಷ ಆ ಒಂದು ಬಾಬರ್ ಮಂದಿರವನ್ನು ಉರುಳಿಸಿ ಕಟ್ಟಿಸಿದ್ದಾನೆ ಅನ್ನಲಾದಂತಹ ಮಸೀದಿ ಅಂತ ಏನು ಹೇಳಲಾಗ್ತಾ ಇತ್ತು ಅದನ್ನು ಉರುಳಿಸಿ ಇವತ್ತಿಗೆ 25 ವರ್ಷವಾಯಿತು. ಇದೇ ಸಂದರ್ಭದಲ್ಲಿ 2019ನೇ ಚುನಾವಣೆಗೇನು ಇನ್ನು ಕೆಲವೇ ಒಂದೂವರೆ ವರ್ಷ ಮಾತ್ರ ಬಾಕಿ ಉಳಿದಿರುವಂಥದ್ದು. ಈ ಸಂದರ್ಭದಲ್ಲಿ ಬಿಜೆಪಿಗೆ ಮತ್ತೆ ಅಧಿಕಾರ ತಂದುಕೊಡುತ್ತಾ ಈ ರಾಮ ಮಂದಿರ ವಿಚಾರ ಅನ್ನುವಂಥ ಸಂದರ್ಭದಲ್ಲೇ ಈಗ ಈ ರಾಮ ಮಂದಿರ ವಿಚಾರ ಬೇಡ ಅನ್ನುವಂಥ ಕಪಿಲ್ ಸಿಬಲ್ ಅವರ ವಾದ, ಅದಕ್ಕೆ ಸರಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೂ ಮಂದಿರ ನಿರ್ಮಾಣಕ್ಕೂ ಏನ್ ಸಂಬಂಧ ಅನ್ನುವಂಥ ವಿಚಾರವನ್ನ ಎಸ್ ಈಗ ಬಂದಿರುವಂತಹ ಆ ಸುದ್ದಿ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಏನ್ ಹೇಳಿದ್ರು, ಯಾವ ರೀತಿ ಕಪಿಲ್ ಸಿಬಲ್ ಅವರಿಗೆ ಒಂದು ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ರು, ಬನ್ನಿ ಕೇಳೋಣ. ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ ನ ವಕೀಲ್, ಕಾಂಗ್ರೆಸ್ ನ ಪಾರ್ಲಿಮೆಂಟ್ ನ ಮೆಂಬರ್ ಕಪಿಲ್ ಸಿಬಲ್ ಕೋರ್ಟ್ ಮಾ ಮುಸಲ್ಮಾನ್ ಸಮಾಜ ನ ಪಕ್ಷ ಮಾ ವಕೀಲಾತ್ ಕರೆ ಎಂನು ಹಕ್ ಛೆ, ಅಮಾರ ಎಮಾ ಕೋಯ್ ಫರಿಯಾದ್ ನಥಿ. ಬಾಬರಿ ಮಸ್ಜಿದ್ ಬಚಾವಾ ಮಾಟೆ ಕೋರ್ಟ್ ಮಾ ವಕೀಲಾತ್ ಕರೆ ಎಮ್ನೆ ಅಧಿಕಾರ ಛೆ, ಎಮಾ ಅಮ್ನೆ ವಾಂಧೋ ನಥಿ. ತಮೆ ದಲೀಲೋ ಕರಿನೆ ಕೇಸ್ ನಿ ಅಂದರ್ વિગતવાર વિગતો મૂકો એ ભારતના ન્યાયતંત્રનો નિયમ છે. પણ તમે કોર્ટમાં એવી કહેવાની હિંમત કરો કે 2019માં લોકસભાની ચૂંટણી છે ત્યાં સુધી આ કેસ ના ચલાવવો જોઈએ. શું ભાઈઓ બહેનો, આ રામ મંદિરનો મુદ્દો પણ ચૂંટણીઓના નામે લટકાવવાનો? આજ સુધી આ દુર્દશા કરી છે, આજ સુધી આ દુર્દશા કરી છે એ મને હવે સમજાયું. આ એમના ચૂંટણીના કાવા દાવાઓમાં જ આવા બધા મહત્વના પ્રશ્નોને લટકાવી રાખવાનું પાપ કર્યું છે. એટલે ભાઈઓ બહેનો, સુપ્રીમ કોર્ટમાં તમે બીજી વકીલની દલીલો કરો ને ભાઈ, બંધારણની કલમો ટાંકો. લોકસભાની ચૂંટણી છે માટે અને કોઈ વકફબોર્ડ ચૂંટણી લડે છે ભાઈ? કોંગ્રેસવાળા કહે છે આ તો કપિલ સિબ્બલનો પોતાના વિચારો છે. શું વકફબોર્ડ ચૂંટણી લડે છે? ચૂંટણી લડવાના વિચારો વકફ બોર્ડના છે? અરે ચૂંટણી કોંગ્રેસ પાર્ટી લડે છે. અને તમને લાગે છે કે સુપ્રીમ કોર્ટની અંદર રામ મંદિરનો જે કંઈ નિર્ણય થાય એના કારણે એમને રાજકીય લાભ અને ગેરલાભ આ જોવાનું કે ભારતનું ભલું થાય એ જોવાનું હોય? ಇನ್ನು ಕಾಂಗ್ರೆಸ್ ಮುಖಂಡ ಕಪಿಲ್ ಸಿಬಲ್ ರಾಮ ಮಂದಿರ ವಿಚಾರಣೆಯನ್ನ ಲೋಕಸಭಾ ಚುನಾವಣೆ ಆಗುವವರೆಗೂ ಮುಂದೂಡಿ ಅಂತ ವಾದ ಮಾಡಿದ್ರು. ಈ ಬಗ್ಗೆ ನಮ್ಮ ಸೋದರ ಸಂಸ್ಥೆ ರಿಪಬ್ಲಿಕ್ ಟಿವಿ ವರದಿಗಾರನ ಪ್ರಶ್ನೆಗೆ ಉತ್ತರಿಸಲಾರದೆ ತಡಕಾಡಿ ಓಡಿ ಹೋದ್ರು ಕಪಿಲ್ ಸಿಬಲ್. ಎಸ್, ಕಪಿಲ್ ಸಿಬಲ್ ಇವರ ಪ್ರಮುಖ ವಾದ ಏನಪ್ಪ ಅಂತಂದ್ರೆ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ, ಯಾಕಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದನ್ನ ಬಿಜೆಪಿ ಗೇನ್ ಮಾಡಿಕೊಳ್ಳುತ್ತೆ ಅನ್ನೋ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆ ಆಗೋ ತನಕ ಇದರ ಬಗ್ಗೆ ಯಾವುದೇ ಮಾತುಕತೆಗಳು ಬೇಡ, ಇದರ ಬಗ್ಗೆ ರಾಮ ಮಂದಿರ ನಿರ್ಮಾಣವನ್ನು ಮುಂದೂಡಿ ಅನ್ನುವಂಥ ಮಾತನ್ನ ಕಪಿಲ್ ಸಿಬಲ್, ಅದು ಬಹಳಷ್ಟು ದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು. ಇವತ್ತು ನರೇಂದ್ರ ಮೋದಿ ಅವರು ಕೂಡ ಇದಕ್ಕೆ ಒಂದು ತಿರುಗೇಟನ್ನು ನೀಡಿದ್ರು. ರಾಮ ಮಂದಿರ ನಿರ್ಮಾಣ देखो, मैं मिंत्रा से दो शर्ट खरीदे, फर्स्ट टाइम ऑनलाइन. ओके, ये वाली जो है इसका साइज फिट फील एकदम परफेक्ट. हाँ, लेकिन ये वाली जो है ना साइज गलत हो गया है. ओके, रिटर्न लोगे ना सर? प्लीज सर, मिंत्रा मैं आपको पहन के दिखाऊं? सर सर, मिंत्रा हैज नो क्वेश्चंस आस्क्ड रिटर्न्स पॉलिसी. मैं पहन के ना दिखाऊं? नो सर, नो क्वेश्चंस आस्क्ड रिटर्न्स, इंस्टेंट रिफंड्स. ट्राई मिंत्रा, यू लव इट. ನಿರ್ಮಾಣಕ್ಕೂ ಹಾಗೂ ಚುನಾವಣೆಗೆ ಏನ್ ಸಂಬಂಧ ಅನ್ನುವಂಥದ್ದು. ಎಸ್, ಪ್ರಧಾನಿಯವರ ಹೇಳಿಕೆ ಬಹಳ ಒಂದು ಸ್ಪಷ್ಟವಾಗಿ ಏನ್ ಸಂಬಂಧ ಅಂತ ಅನಿಸಿದ್ರು ಕೂಡ ಅದರ ಹಿಂದೆ ಇರುವಂತಹ ರಾಜಕೀಯ, ಅದು ಬಿಜೆಪಿಗೂ ಬೇಕಾಗತ್ತೆ, ಕಾಂಗ್ರೆಸ್ಗೂ ಬೇಕಾಗತ್ತೆ, ನಿಜ. ಆದ್ರೆ ಬಹಳ ಕುತೂಹಲಕಾರಿ ವಿಷಯ ಏನಪ್ಪ ಅಂತಂದ್ರೆ, ಒಂದು ವೇಳೆ ರಾಮ ಮಂದಿರ ಆಗಿಬಿಟ್ರೆ ಅದನ್ನು ಏನು ಬಹಳ ವಿವಾದಗ್ರಸ್ತ ಟಾಮ್ ಏನಿತ್ತದು, ಅದು ಧರಾಶಾಯಿಯಾಗಿ ಇವತ್ತಿಗೆ 25 ಆಗ್ತಾ ಬಂತು. ಇದೇ ಸಂದರ್ಭದಲ್ಲಿ 25 ಕಾಲ ಬಿಜೆಪಿ ಕೂಡ ಅದನ್ನ ಸಾಕಷ್ಟು ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತು, ನಾವು ಅಲ್ಲಿ ಮಂದಿರ ಮಾಡೋಕೆ ಬಿಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಕೂಡ ಅದನ್ನ ಸಾಕಷ್ಟು ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತು.
ಇವತ್ತಿನ ದಿನಮಾನಗಳಲ್ಲಿ ಇವನ್ ಮುಸ್ಲಿಮರು ಕೂಡ ಒಂದು ಪಂಗಡ ಏನಿದೆ ರಾಮ ಮಂದಿರ ನಿರ್ಮಾಣಕ್ಕೆ ಸೈ ಅಂತ ಇರುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಬೇಡ ಅಂತ ಇರುವಂತದ್ದು, ಇದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಎರಡು ವಿಚಾರ ಇದೆ. ವಿವಾದ ಚಾಲ್ತಿಯಲ್ಲಿದ್ದಷ್ಟು ದಿನ ಕಾಂಗ್ರೆಸ್ ಮುಸ್ಲಿಮರ ಪರ ಅನ್ನುವಂತ ಒಂದು ರಾಜಕಾರಣ ಮಾಡಬಹುದು ಅನ್ನುವಂಥದ್ದು, ಯಾಕಂದ್ರೆ ಬಹಳ ಕಡಿಮೆ ಅವಧಿ ಇದೆ ಮುಂದಿನ ಲೋಕಸಭಾ ಚುನಾವಣೆ 2019 ಆ ಚುನಾವಣೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ರಾಮ ಮಂದಿರ ರಾಜಕೀಯ, ಕಾಂಗ್ರೆಸ್ನ ಕಷ್ಟಗಳು, ಇದರ ಬಗ್ಗೆ ಚರ್ಚೆಯನ್ನು ಆರಂಭಿಸೋಣ. ನನ್ನ ಜೊತೆ ತೇಜಸ್ವಿನಿ ಗೌಡ ಅವರಿದ್ದಾರೆ, ಮಾಜಿ ಸಂಸದೆ, ಬಿಜೆಪಿಯಿಂದ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಇನ್ನು ಫಟಾಫಟ ಶ್ರೀನಿವಾಸ್ ಅವರಿದ್ದಾರೆ, RSS ಮುಖಂಡರು, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಉಮರ್ ಶರೀಫ್ ಅವರು ಮುಸ್ಲಿಂ ಚಿಂತಕರು, ಇನ್ನು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ಜಿ ಎ ಬಾವ್ ಅವರು ಕಾಂಗ್ರೆಸ್ ಮುಖಂಡರು, ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಮೊದಲಿಗೆ ತೇಜಸ್ವಿನಿ ಗೌಡ ಅವರ ಜೊತೆ ನಾನು ಈ ಚರ್ಚೆಯನ್ನು ಆರಂಭಿಸ್ತೀನಿ. ನನಗನ್ಸತ್ತೆ ಈ ಅಡ್ವಾನಿ ಅವರು ಮಾಡಿದಂಥ ಒಂದು ರಥಯಾತ್ರೆ ನಂತರ ಬಿಜೆಪಿಗೆ ಆದಂಥ ಒಂದು ದೊಡ್ಡ ಲಾಭ, ರಾಜಕೀಯ ಲಾಭ, ಯಾಕಂದರೆ ರಾಜಕೀಯ ಅಂತ ಹೇಳುವಾಗ ಆ ಲಾಭ ನಷ್ಟಗಳ ವಿಚಾರದಲ್ಲಿ ಕೆಲವು ವಿಚಾರಗಳು ನಡೆಯುತ್ತೆ, ಆಮೇಲೆ ಅದು ಭಾವನೆಗೆ ಸಂಬಂಧಪಟ್ಟದ್ದು, ಈ ಎಷ್ಟೇ ಚರ್ಚೆಗಳಾದರೂ ಕೂಡ ನಿಮ್ಗನ್ಸುತ್ತಲ್ವ ಮೋದಿ ಮೋಸ್ಟ್ ಲಕ್ಕಿಯೆಸ್ಟ್ ಅಂತ ಅಂದ್ಬಿಟ್ಟು, ಯಾಕಂದರೆ ಒಂದು ಹಿಂದಿಯಲ್ಲಿ ಒಂದು ಗಾದೆ ಇದೆ, ಭಗವಾನ್ ದೇತಾ ಇದೆ ಚಪ್ಪಟ್ ಪಾಡ್ಕೆ ದೇತಾ ಅನ್ನುವಂಥದ್ದು, ಎಲ್ಲವೂ ಅವರ ಕಾಲಘಟ್ಟದಲ್ಲಿ ಆಗುವಂಥದ್ದು, ಅದು ಒಂದು ರೀತಿಯಲ್ಲಿ ಚುನಾವಣಾ ವರ್ಷ ಕೂಡ ಹತ್ತಿರ ಹತ್ತಿರವಾಗುವಂಥದ್ದು. ಇಡೀ ಈ ವಿಷಯವನ್ನು ಯಾವ ರೀತಿ ಅವಲೋಕಿಸ್ತೀರಿ? ಕಪಿಲ್ ಸಿಬ್ಬಲ್ ಅವರ ವಾದ ಲೋಕಸಭಾ ಚುನಾವಣೆ ತನಕ ಅದನ್ನು ಮುಂದೂಡಿ ಸದ್ಯಕ್ಕೆ ಬೇಡ ಅನ್ನುವಂಥದ್ದು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ, ರಾಮ ಮಂದಿರದಿಂದ ಎಲ್ಲಿ ತನಕ ಹೋಗ್ತಾ ಇದ್ದೀವಿ? ಜೆಪಿ, ಎರಡು, ರಾಮ ಮಂದಿರ ನಿರ್ಮಾಣದ ವಿಚಾರ ಬಂದು ಈ ದೇಶದ ಅಸ್ಮಿತೆ, ಇವತ್ತು ಗುಜರಾತ್ನ ಅಸ್ಮಿತೆ ಅಂತೇನು ಕರಿತೇವೆ, ಭಾರತದ ರಾಷ್ಟ್ರೀಯತೆ. ಈಗ ನೋಡಿ, ಆರ್ಚ್ ಬಿಷಪ್ ಅವರು ಗುಜರಾತ್ನಲ್ಲಿ ರಾಷ್ಟ್ರೀಯ ಶಕ್ತಿಗಳನ್ನು ಸೋಲಿಸಿ ಅಂತ ಹೇಳ್ತಾರೆ. ರಾಷ್ಟ್ರೀಯ ಶಕ್ತಿಗಳು ಏನ್ ಮಾಡಿದೆ ಅಂದ್ರೆ, ರಾಷ್ಟ್ರೀಯ ಶಕ್ತಿಗಳು ಯಾವುದು ಯಾವುದಲ್ಲ ಚರ್ಚೆ ಮಾಡೋ ಸಂದರ್ಭ. ಮತ್ತೆ ತಾವೇನ್ ಹೇಳ್ತಾ ಇದ್ದೀರಿ, ಲಾಭ ಆಗತ್ತೆ ನಷ್ಟ ಆಗತ್ತೆ ಅನ್ನೋದಕ್ಕಿಂತ ಒಂದಿಷ್ಟು ದೇಶದಲ್ಲಿ ಒಂದಿಷ್ಟು ಕರ್ತವ್ಯಗಳಿರುತ್ತೆ. ರಾಮ ಮಂದಿರ ವಿಚಾರವನ್ನ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಲ್ಲಿ ವೋಟ್ ಅನ್ನ ಕಳೆದುಕೊಳ್ಳುವಂತಹ ಭೀತಿ ಕೂಡ ಅಷ್ಟೇ ಇರುತ್ತೆ. ಹಾಗೆ ಇದು ಇವತ್ತಿನಿಂದ 1853 ಶುರುವಾದಂತ ವಿಚಾರ. ಮತ್ತೆ ಈಗ ಬಾಬರ್ನ ಕಾಲದಲ್ಲಿ 1525 ಬಾಬ್ರಿ ಮಸೀದಿಯನ್ನ ಕಟ್ಟಿದ್ದು, ಮಂದಿರವನ್ನ ಕೆಡವಿ ಕಟ್ಟಿದ್ದು, ಅದು ನಾನು ಹೇಳ್ತಿರೋದಲ್ಲ. ಈಗ ಅನೇಕ ಕಾಲಘಟ್ಟಗಳಲ್ಲಿ ನಡ್ಕೊಂಡು ಬಂದಂತ ನ್ಯಾಯಾಲಯದಲ್ಲಿ ಉತ್ಖನನ ಒಂದೇನು ಸರ್ವೆ ಡಿಪಾರ್ಟ್ಮೆಂಟ್ಗೆ ಹಾಕಿದಾಗ ಅಲ್ಲಿ ಬಂದಿರತಕ್ಕಂಥ ವರದಿ, ನಂದು ನಿಮ್ಮ ವರದಿ ಏನಲ್ಲ, ಅದು ಸತ್ಯ ಅನ್ನೋದಕ್ಕೆ ಆ ಸಂದರ್ಭದಲ್ಲಿ ಎಷ್ಟೋ ಗಲಭೆ ಗದ್ದಲಗಳಾಗಿದ್ರು ಕೂಡ ಒಮ್ಮೆ ಆ ಇಶ್ಯೂ ಕ್ಲಿಯರ್ ಆದ ನಂತರ ಈಗ ನಾವು ಅದರ ಬಗ್ಗೆ ಅಂತ ಒಂದು ಸಂಘರ್ಷಕ್ಕೆ ಎಡೆ ಮಾಡಿ ಕೊಡ್ತಾ ಇಲ್ಲ. ಪ್ರಶ್ನೆ ಕ್ಲಿಯರ್ ಅಲ್ಲ. ರಾಮ ಅಂತಕ್ಕಂಥದ್ದು ಈ ದೇಶದ ಅಸ್ಮಿತೆ ಅಂತ ನಾನು ಇಷ್ಟಪಡ್ತೀನಿ. ರಾಮಾಯಣನೇ ಇರ್ಲಿಲ್ಲ ಅಂತ ಹೇಳುವಂತವ್ರಿಗೆ, ರಾಮದೇವರ್ ಇರ್ಲಿಲ್ಲ, ರಾಮ ಸೇತು ಇರ್ಲಿಲ್ಲ, ಸೀತಾ ಇರ್ಲಿಲ್ಲ, ನಂಬದಲೇ ಇರ್ತಕ್ಕಂಥವ್ರಿಗೆ ಇದು ಅವರು ಉತ್ತರ ಕೊಡಬೇಕು. ಇಲ್ಲ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ದೇವಸ್ಥಾನಗಳಿಗೆ ಹೋಗೋದಾಗ್ಲಿ ಹಿಂದೂಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಹಿಂದೂಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅದು ಆಂತರ್ಯದಿಂದ ಬರುವಂತ ವಿಚಾರ ಅಲ್ಲ. ಎಲ್ಲೋ ಒಂದು ಕಡೆ ಹಿಂದೂ ವೋಟ್ ಬ್ಯಾಂಕ್ ಹೋಗುತ್ತೆ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಬರ್ತಕ್ಕಂಥ ವಿಚಾರ. ಇವತ್ತು ಕಾಂಗ್ರೆಸ್ ಪಾರ್ಟಿ ಸ್ಪಷ್ಟ ಮಾಡ್ಲಿ, ಭಾರತ, ನಾನು ಹೇಳ್ತಿದ್ದೀನಿ, ನಮ್ಮ ಪ್ರಧಾನಿಗಳು ಮತ್ತೆ ಮತ್ತೆ ಹೇಳಿದ್ದಾರೆ, ನಾನು 125 ಭಾರತೀಯರ ಸೇವಕ ಅಂತ ಹೇಳಿದ್ದಾರೆ. ಆ ಭಾರತೀಯರಲ್ಲಿ ಈ ದೇಶವನ್ನ ಒಪ್ಪಿರುವಂತ, ಈ ದೇಶದಲ್ಲಿ ಪ್ರೀತಿಯಿಂದ ಬದುಕ್ತಿರ್ತಕ್ಕಂತ, ಪ್ರತಿಷ್ಠೆಯಿಂದ ಬದುಕ್ತಿರ್ತಕ್ಕಂತ ಎಲ್ಲ ಮುಸಲ್ಮಾನ ಬಂಧುಗಳು ಬಂಧುಗಳ ಜೊತೆ ಸೇರಿದ್ದಾರೆ. ಈಗ ಅಸ್ಮಿತೆ ವಿಚಾರ ಅಂತ ಹೇಳ್ತೀರಿ, ನಿಜವಾಗ್ಲೂ ಅಂತಃಕರಣ ಪೂರ್ವಕವಾಗಿ ಬಿಜೆಪಿಗೆ ಆ ಅಸ್ಮಿತೆ ಅನ್ನುವಂಥದ್ದು ಇದೆ, ಅಂದ್ರೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದೇ ನಮ್ಮ ಸದುದ್ದೇಶ, ರಾಜಕೀಯ ಎಲ್ಲವನ್ನೂ ಹೊರತಾಗಿ ಅನ್ನುವಂಥದ್ದು. ಬಟ್ ನಾನೊಂದು ಹೇಳ್ತೀನಿ, ಒಂದು ವೇಳೆ ರಾಮ ಮಂದಿರ ನಿರ್ಮಾಣ ಆಯ್ತು ಅಂತ ಇಟ್ಕೊಳ್ಳಿ, ಬಿಜೆಪಿಯವರಿಗೂ ಕೂಡ ನೆಕ್ಸ್ಟ್ ಯಾವುದೇ ಇಶ್ಯೂ ಇರೋದಿಲ್ಲ ಅಂತ ಒಂದು 5 ಕಳೆದ ನಂತರ ಪ್ರಶ್ನೆ ಇಶ್ಯೂ ಆಗಿ ನಿಮಗೆ ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನೀವು ಕೂಡ ಇದನ್ನ ನೀವು ಇಂಡೈರೆಕ್ಟ್ ಸಹಮತ ವ್ಯಕ್ತಪಡಿಸಿರೋದು. ಜಿಎಸ್ಟಿ ತಂದ್ರೆ ಈಗ ಕಪಿಲ್ ಸಿಬ್ಬಲ್ ಅವರು ಹೇಳಿದ ಪ್ರಕಾರ, ಒಂದ್ ನಿಮಿಷ, ಕಪಿಲ್ ಸಿಬ್ಬಲ್ ಅವರು ಹೇಳಿದ ಪ್ರಕಾರ 2 ಮುಂದೂಡಲ್ಪಟ್ರೆ ನಿಮಗೂ ಒಂದು ಎಲ್ಲ ಒಂದು ಕಡೆ ಲಾಭ ಆಗುತ್ತೆ ಅಂತ, ಯಾಕಂದ್ರೆ ಅದು ನಿಮಗೆ ಬೇರೆ ಇಶ್ಯೂನೇ ಇಲ್ಲ ಅಂತ. ನ್ಯಾಯಾಲಯವನ್ನ ತಪ್ಪುದಾರಿ, ಯಾಕಂದ್ರೆ ನೀವು ಇಷ್ಟು ವರ್ಷ 25 ಕಾಲ ಈ ದೇಶದಲ್ಲಿ ಎಷ್ಟು ಸಾವು ನೋವಾಗಿದೆ. ನಮ್ಮ ಸಂಸತ್ತಿನ ಮೇಲೆ ಕೂಡ ಅಟ್ಯಾಕ್ ನಡೀತು, ಈಗ ಬಾಂಬೆಯಲ್ಲೂ ಕೂಡ ಇದು ನಡೀತು, ಅಥವಾ ಗುಜರಾತ್ ನಲ್ಲೂ ಗಲಾಭೆಗಳು ನಡೀತು. ಬೇಕಾದಷ್ಟು ಅಮೂಲ್ಯ ಪ್ರಾಣ ಹೋಗಿದೆ, ಪ್ರಾಣ ಯಾವುದಾದ್ರು ಒಂದೇ ಆಗತ್ತೆ. ಹಾಗಿರ್ಬೇಕಾದ್ರೆ ನ್ಯಾಯಾಲಯ ಸಹಜವಾಗಿ ನಡೆಸ್ತಕ್ಕಂತ ಒಂದರಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿದ್ದುಕೊಂಡು ಹಿಂದೂಗಳ ಪರ ಅಂತ ಒಂದು ಫೇಕ್ ಆಗಿ ಹೇಳ್ಕೊಳ್ತಕ್ಕಂತ ನೀವು ಇವತ್ತು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಯಾಕೆ ನಿಮ್ಮ ನಿಮ್ಮ ಒಂದು ಏನು ಪೂರ್ವಗ್ರಹ ಪೀಡಿತ ಒಪ್ಪಿಗೆ ಬೇಕಾಗಿಲ್ಲ ಅಂತ ಹೇಳುವಾಗ ಒಂದು ಆ ರೀತಿಯ ವಿಚಾರಗಳು ಬಂದೇ ಬರುತ್ತೆ. ಯಾವುದೇ ಇದ್ರು ಕೂಡ ಪಕ್ಷದ ವಿಚಾರ ಅಲ್ಲ, ಪಕ್ಷದ ನೋಡಿ ನಮ್ಮಲ್ಲಿ ಅಲ್ಪಸಂಖ್ಯಾತ ವಿಭಾಗ ಇದೆ,
ನಮ್ಮಲ್ಲಿ ನಾನು ಮೊದಲೇ ಹೇಳಿಬಿಟ್ಟೆ, ಅಬ್ದುಲ್ ಕಲಾಮರಂತ ಒಬ್ಬ ಮಹಾನ್ ಒಂದು ವಿಜ್ಞಾನಿಯನ್ನ ಈ ದೇಶ ರಾಷ್ಟ್ರಪತಿಯನ್ನಾಗಿ ಮಾಡಿದಂತ ಪಕ್ಷದ ಬಗ್ಗೆ ಮುಸಲ್ಮಾನರ ಪರವಾಗಿ ಬಿಜೆಪಿ ಯಾವತ್ತೂ ಕೂಡ ಮುಸಲ್ಮಾನರ ವಿರೋಧಿ ಮುಸಲ್ಮಾನ ಅಂತ ಹೇಳಿ ಒಪ್ಕೊಳ್ತಾ ಇಲ್ಲ ಇಸ್ಲಾಂ ಸಮುದಾಯ. ಅಬ್ದುಲ್ ಕಲಾಂ ಒಪ್ಕೊಳ್ಳೋದಿಲ್ಲ, ಯಾಕಂದ್ರೆ ಅವರ 5 ಬಾರಿ ನಮಾಜ್ ಮಾಡಿದ್ರೆ ಮಾತ್ರ ಅದಕ್ಕೆ ಅವರು ಇಸ್ಲಾಂ ಆಗ್ತಾರೆ ಅಂತ. ಅಬ್ದುಲ್ ಕಲಾಂ ಅವರು ಮುಸಲ್ಮಾನರಾಗಿದ್ರು ಅಂತಕ್ಕಂಥದ್ದು ರಿಯಾಲಿಟಿ, ಒಪ್ಕೊಳ್ಬಹುದು ಬಿಡಬಹುದು. ಅದೇ ತರ ಈಗ ಇವಾಗ ಏನು ನಮ್ಮ ನೀವು ಲಾಭಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಅದ್ವಾನಿಜಿಯವರು 25 ವರ್ಷಗಳ ಒಂದು ಸುದೀರ್ಘ 25 ವರ್ಷ ಅವ್ರ ಜೀವನದಲ್ಲಿ ಅಮೂಲ್ಯ ಒಂದು ಜೀವನ, ಎಷ್ಟು ನೋವನ್ನ ಪಟ್ಟಿದ್ದಾರೆ, ಎಷ್ಟು ಕೇಸುಗಳಿಗೆ ಅಟೆಂಡ್ ಆಗಿದ್ದಾರೆ, ಅವರ ಪ್ರಾಯ ಎಷ್ಟು, ಇವತ್ತಿಗೂ ಅವರು ನಂಬಿರ್ತಕ್ಕಂತ ಆಸ್ಮಿತೆ ಅಂತ ಹೇಳಿದ್ನಲ್ಲ, ಅವರ ಕಮಿಟ್ಮೆಂಟ್ ಇಂದ ದೂರ ಸರ್ದಿಲ್ಲ ಯಾವುದೇ ಹಿಂದೂ ನಾಯಕರು ಈ ದೇಶದಲ್ಲಿ. ರಾಮ ಭಾರತದಲ್ಲಿ ಮಾತ್ರ, ಈಗ ರಾಮ ನಾನು ಇಟಲಿಯಲ್ಲಿ ರಾಮನನ್ನ ನಾನು ಮಾತನಾಡ್ಲಿಕ್ಕಾಗ್ತದ, ಈಗ ಇಟಲಿಯಲ್ಲಿ ಆ ಧರ್ಮದ ಒಂದು ಧರ್ಮಗುರುವಿನ ಬಗ್ಗೆ ನಾನು ಮಾತನಾಡ್ಲಿಕ್ಕಾಗತ್ತ? ಭಾರತದಲ್ಲಿ ರಾಮನ ಅಸ್ಮಿತೆಯ ಬಗ್ಗೆ, ರಾಮನ ಅವಶ್ಯಕತೆ ಬಗ್ಗೆ ನಾವು ಶ್ರೀನಿವಾಸ. ಈಗ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು, ಅದರ ಬೇರೆ ಬೇರೆ ಅನೇಕ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಮಾತೃ ಸಂಘ, ಅದರ ಪರಿವಾರದ ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲವೂ ಕೂಡ ಒಂದು ಹಿಂದೂ ಅಸ್ಮಿತೆ ಮೇಲೆ ಕೆಲಸ ಮಾಡುವಂಥದ್ದು. ಆಮೇಲೆ ಹಿಂದೂ ನಮ್ಮ ರಾಮ ಇರ್ಬೋದು ಕೃಷ್ಣ ಇರ್ಬೋದು ಪ್ರತಿಯೊಂದನ್ನು ಕೂಡ ಅವ್ರದ್ದೊಂದು ಉದ್ದೇಶನೇ ಬೇರೆ ಇರುತ್ತೆ, ಅದರೊಂದು ವಿಂಗ್ ಅಂತ ಆ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು ಬಿ ಜೆ ಪಿ ಸಂಸ್ಥೆ. ಆರ್ ಎಸ್ ಎಸ್ ಒಂದು ಕಡೆ ರಾಷ್ಟ್ರೀಯ ರಾಷ್ಟ್ರವಾದ ವಿಚಾರ, ದೇಶಭಕ್ತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇಲ್ಲಿ ಒಬ್ಬ ಮುಸ್ಲಿಮರಾಗಿ ಹುಟ್ಟಿದವನು ಕೂಡ ಒಬ್ಬ ಕ್ರೈಸ್ತನಾಗಿ ಹುಟ್ಟಿದವನು ಕೂಡ, ಈಗ ಇಂಡಿಯಾದಲ್ಲಿ 3 ನಮಗೆ ಯಾವುದೇ ಬಹಳ ಮುಖ್ಯವಾಗಿ ಕರ್ನಾಟಕದ ಬಹಳ ದೊಡ್ಡ ಸಮುದಾಯವಾಗಿರುವಂಥ ಲಿಂಗಾಯತ್ ಸಮುದಾಯ ಪ್ರತ್ಯೇಕ ಧರ್ಮ ಆದರೂ ಕೂಡ ಬಹುಶಃ ಆರ್ ಎಸ್ ಎಸ್ ಅದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿಬಿಡ್ತೀನಿ, ಯಾಕಂತಂದರೆ ಅದು ಒನ್ ಆಫ್ ದ ಹಿಂದೂ ಧರ್ಮದ ಅಂಡರಲ್ಲೇ ಬರುತ್ತೆ ಅಂತ. ಹೇಗೆ ಅಂತಂದರೆ, ನಮಗೆ ಕ್ರಿಶ್ಚಿಯಾನಿಟಿ ಇಸ್ಲಾಂ ಮತ್ತು ಜೂ ಈ ಇದು ಬಿಟ್ಟರೆ ಉಳಿದ ಎಲ್ಲವೂ ಕೂಡ ಭಾರತದಲ್ಲೇ ಹುಟ್ಟಿದಂಥ ಧರ್ಮ. ಸುಪ್ರೀಂ ಕೋರ್ಟ್ ಹೇಳಿದ ಹಾಗೆ ಯಾವ ಧರ್ಮ ಭಾರತದಲ್ಲಿ ಹುಟ್ಟೋ ಅದು ಬೌದ್ಧ ಧರ್ಮ ಆಗಿರ್ಬೋದು ಅಥವಾ ಜೈನ್ ಆಗಿರ್ಬೋದು ಅಥವಾ ಸಿಖ್ ಆಗಿರ್ಬೋದು ಅದೆಲ್ಲವೂ ಕೂಡ ಹಿಂದೂ ಧರ್ಮಕ್ಕೆ ಬಂದಿರುತ್ತೆ ಅಂತ. ಸೊ ಹಾಗಾಗಿ ಲಿಂಗಾಯತ್ ಧರ್ಮ ಕೂಡ ಬಂದರೂ ಕೂಡ ನಾಳೆ ಕೋರ್ಟ್ನ ಆಧಾರದ ಮೇಲೆ ಹೋಗೋದಿದ್ರೆ ಅದು ಹಿಂದೂ ಧರ್ಮದ ಮೂಲ ಅಂತ ಬಂದ್ಬಿಡುತ್ತೆ. ಆದರೆ ಆರ್ ಎಸ್ ಎಸ್ ಏನು ಬಯಸುತ್ತೆ ಅಂದರೆ, ನೀವು ಭಾರತದಲ್ಲಿರೋರೆಲ್ಲರೂ ಕೂಡ ಭಾರತೀಯರು, ಈ ಹಿಂದೆ ನೀವು ಏನಾದರೂ ಮುಸಲ್ಮಾನರಾಗಿದ್ದರೂ ಕೂಡ ನೀವು ಕನ್ವರ್ಟೆಡ್ ಮುಸಲ್ಮಾನ್ಸ್ ಅಥವಾ ನೀವು ಯಾರು ಕ್ರಿಶ್ಚಿಯನ್ಸ್ ಆಗಿದ್ರು ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಅನ್ನುವಂಥದ್ದು, ನೀವು ಭಾರತೀಯರು ಅನ್ನುವಂಥದ್ದು. ರಾಮ ಮಂದಿರ ನಿರ್ಮಾಣ ಆಗಬೇಕು, ಅದರ ಜೊತೆ ಜೊತೆಗೆ ಮುಸ್ಲಿಮರೇನಿದ್ದಾರೆ ಅವರನ್ನು ಕೂಡ ಭಾರತೀಯರು ಅನ್ನುವ ಕಾರಣದಲ್ಲೇ ನೋಡುತ್ತಾ ಆರ್ ಎಸ್ ಎಸ್ ಅವರಿಗೆ ಯಾವ ರೀತಿ ಸಮಾಧಾನವನ್ನು ಹೇಳುತ್ತೆ ಈ ಸಂದರ್ಭಗಳು ಬಂದಾಗ? ವಾಟ್ ಮೊದಲಿಗೆ ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ನಡೆದಂತಹ ವಿಚಾರ, ಏನು ವಿಚಾರಣೆ ನಡೀತು, ಕಪಿಲ್ ಸಿಬ್ಬಲ್ ಅವರು, ರಾಜೀವ್ ಧವನ್ ಅವರು, ದುಷ್ಯಂತ್ ದವೆ ಅವರು, ಶ್ರೀರಾಮ ಏನು ಇವತ್ತು ಶ್ರೀರಾಮ ದೇವಸ್ಥಾನದ ಡಿಸ್ಪ್ಯೂಟೆಡ್ ಜಾಗ ಇದೆ, ಆ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗೇ ಆಗುತ್ತೆ, ಕೋರ್ಟ್ ಆದೇಶ ರಾಮ ಮಂದಿರ ನಿರ್ಮಾಣಕ್ಕೆ ಬಂದೇ ಬರುತ್ತೆ ಅನ್ನೋದನ್ನು ನಿನ್ನೆ ಒಂದು ವಿತಂಡವಾದವನ್ನು ಮಂಡಿಸಿ ಮುಂದಕ್ಕಾಗಿಸಿ ಅದು ನಮಗೆ ಒಂದು ಕಾನ್ಫಿಡೆನ್ಸ್ ಅಂತ ಕೊಟ್ಬಿಟ್ಟು. ಆಲ್ರೆಡಿ ಈ ದೇಶದ ಬಹುತೇಕ ಬಹುಜನರು ಏನಿದ್ದಾರೆ, ಬಹುತೇಕ ಹಿಂದೂಗಳು, ಅವ್ರಿಗೆ ಹೇಳ್ಬಿಟ್ರು ಅವರು. ಯಾಕೆಂದ್ರೆ ನನಗೇನು ಗೊತ್ತಾ, ಈಗ ಸಂಘ ಪರಿವಾರಕ್ಕೆ ರಾಮ ಮಂದಿರ ಆಗಬೇಕು ಅಂತಿದೆ, ಅಥವಾ ಬಹುಸಂಖ್ಯಾತ ಹಿಂದೂಗಳಿಗೂ ಇರ್ಬೋದು ರಾಮ ಮಂದಿರ ಆಗಬೇಕು ಅಂತೇಳಿ, ಬಟ್ ಒಂದು ಕಡೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತೆ, ಮತ್ತೊಂದು ಕಡೆ ನನ್ನ ಸಂಶಯ ಮೇಡಮ್ ಅವರಿಗೆ ಬಿಜೆಪಿ ಕೂಡ ಆದಷ್ಟು ಬೇಗ ಆಗೋದ್ ಬೇಡ ಅಂತ ಇದೆ, ಯಾಕಂದ್ರೆ ಅಲ್ಲಿ ರಾಜಕೀಯ ಲಾಭಗಳು ಬರುತ್ತೆ ಅಂತ. ನೋಡಿ ಆಗದ, ಈಗ ಮೊನ್ನೆ ಉಡುಪಿಯಲ್ಲಿ ನಡೆದಂತ ಧರ್ಮ ಸಂಸದಲ್ಲಿ ಕೂಡ ತುಂಬಾ ಬೇಗ ರಾಮ ಮಂದಿರ ಕಟ್ಟಬೇಕು ಅನ್ನೋದನ್ನ ಒತ್ತಾಯವಾಗಿದೆ, ಅಲ್ಲಿ ನಡಾವಳಿಯನ್ನು ಪಾಸ್ ಆಗಿದೆ. ಅದ್ರ ಜೊತೆಗೆ ನಿನ್ನೆ ಅಹಮದಾಬಾದ್ ಅಲ್ಲಿ ಭಾರತೀಯ ಜನತಾ ಬ್ರೇಕ್ ತಗೊಳ್ಳೋ ಬ್ರೇಕ್ ಆದ ನಂತರ ಮತ್ತೋರ್ವ ನಮ್ಮ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಜಿ ಎ ಬಾವ ಅವರು ಜಾಯ್ನ್ ಆಗ್ತಾರೆ, ಅದರ ಬಗ್ಗೆ ಮಾತಾಡೋಣ. ಬಹುಶಃ ಬಾವ ಅವರು ಬಂದ ನಂತರ ಈ ಒಂದು ಚರ್ಚೆ ಸ್ವಲ್ಪ ಬಿಸಿ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಮುಸ್ಲಿಮರಿಗಾದ್ರೂ ಬೇಕು ರಾಮ ಮಂದಿರ, ಆದ್ರೆ ಕಾಂಗ್ರೆಸ್ಗೆ ಬೇಕಾಗಿಲ್ಲ. ಬಹುಶಃ ಬಾವ ಅದಕ್ಕೆ ಅತ್ಯದ್ಭುತವಾದಂತಹ ಉತ್ತರ ಕೊಟ್ಟಾರ ಅಂತ ನಾನು ಅಂದ್ಕೊಂಡಿದ್ರೆ ಒಂದು ಬ್ರೇಕ್. ಕಾಂಗ್ರೆಸ್ನ ಕಷ್ಟಗಳು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು December 6 ಈ ವಿವಾದಿತ ಸ್ಥಳದಲ್ಲಿದ್ದ ಬಾಬ್ರಿ ಮಸೀದಿ ಧ್ವಂಸವಾಗಿ ಇವತ್ತಿಗೆ 25 ವರ್ಷ ಆಯಿತು. 1992 December 6 ಮಸೀದಿಯನ್ನು ಕರೆಸೇವಕರು ಧ್ವಂಸಗೊಳಿಸಿದ್ರು. 4-5 ಗಂಟೆಗಳಲ್ಲಿ 2 ಲಕ್ಷಕ್ಕೂ ಮೀರಿದ ಕರೆಸೇವಕರಿಂದ ಬೃಹತ್ ಮಸೀದಿ ಧ್ವಂಸವಾಗಿತ್ತು. ಮಸೀದಿ ಧ್ವಂಸವಾದಾಗ ಎಲ್ ಕೆ ಅಡ್ವಾನಿ, ಉಮಾಭಾರತಿ ಅಯೋಧ್ಯೆಯಲ್ಲೇ ಇದ್ರು. December 6 ಸಂಜೆ ಉತ್ತರ ಪ್ರದೇಶ CM ಕಲ್ಯಾಣ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ರು. 25 ವರ್ಷಗಳ ಹಿಂದಿನ ವಿಚಾರವನ್ನು ಹೇಳ್ತಾ ಇರೋದು. ಏನಾಯ್ತು ಆಮೇಲೆ, 3 ಭಾಗ ಮಾಡಿದ್ದು ಇದೆ ಈ ವಿಚಾರವನ್ನ ಹೈಕೋರ್ಟ್. 2010 September 30 ಅಲಹಾಬಾದ್ ಹೈಕೋರ್ಟ್ನಿಂದ ಐತಿಹಾಸಿಕ ತೀರ್ಪು ಬರುತ್ತೆ.
2.77 ಎಕರೆ ವಿವಾದಿತ ಪ್ರದೇಶವನ್ನ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಒಂದು ಭಾಗವನ್ನ ಹಿಂದೂ ಮಹಾಸಭಾ ಪ್ರತಿನಿಧಿತ್ವದ ರಾಮಲಲ್ಲಾ ವಶಕ್ಕೆ ನೀಡುತ್ತೆ, ನಿರ್ಮೋಹಿ ಅಖಾಡಕ್ಕೆ ಮತ್ತೊಂದು ಭಾಗವನ್ನು ನೀಡುತ್ತೆ ಕೋರ್ಟ್. ಉಳಿದ ಮೂರನೇ ಭಾಗವನ್ನು ಸುನ್ನಿ ವಕ್ಫ್ ಬೋರ್ಡ್ಗೆ ಹಂಚಿಕೆ ಮಾಡುತ್ತೆ. ಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಮೆಟ್ಟಿಲೇರಿದ್ರು ವಾದಿ ಪ್ರತಿವಾದಿಗಳು. ಎಸ್, ನನ್ನ ಜೊತೆ ಜಿ ಎ ಬಾವ ಅವರು ಕಾಂಗ್ರೆಸ್ ಮುಖಂಡರು ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ, ಸ್ವಾಗತ ಬಾವ ಅವರೇ. ಈಗ ನೀವು ಪಕ್ಷವಾಗಿ ಕಾಂಗ್ರೆಸ್ ಆಗಿರ್ಬೋದು, ಆದರೆ ಜಾತಿ ವಿಚಾರದಲ್ಲಿ ನೋಡುವಾಗ ನೀವು ಇಸ್ಲಾಂ ಮತಸ್ಥರು, ಇಲ್ಲಿ ಶಿಯಾ ಮತ್ತು ಸುನ್ನಿ ವಿಚಾರಗಳನ್ನು ನೋಡುವಾಗ ಶಿಯಾ ಮತಸ್ಥರೇನಿದ್ದಾರೆ ಅವರು ಮಂದಿರದ ಪರವಾಗಿದ್ದಾರೆ. ಸುನ್ನಿ ಮತ್ತು ಶಿಯಾದ ನಡುವೆ ಒಂದು ಹೊಂದಾಣಿಕೆ ಬಂದ್ಬಿಟ್ರೆ ಮಂದಿರ ನಿರ್ಮಾಣಕ್ಕೆ ಯಾವುದೇ ಪ್ರಾಬ್ಲಮ್ಗಳು ಉಂಟಾಗೋದಿಲ್ಲ. ಇಲ್ಲಿ ಏನು ಕಂಡು ಬರ್ತಾ ಇದೆ ಅಂತಂದ್ರೆ ಮುಸ್ಲಿಮರು ರೆಡಿ ಆಗ್ತಾ ಇದ್ದಾರೆ ಮಂದಿರ ನಿರ್ಮಾಣಕ್ಕೆ, ಬಟ್ ಕಾಂಗ್ರೆಸ್ಗೆ ಬೇಡ. ನಿಮಗೇನಾಗಿದೆ ಅಂತ, ಕಾಂಗ್ರೆಸ್ ಯಾಕೆ ಹಿಂಗೆ ಆಡ್ತಾ ಇದೆ ಅಂತ. ಒಂದು ಕಡೆ ಆ ಸುನ್ನಿ ಪರವಾಗಿ ವಕಾಲತ್ತು ವಹಿಸಿದಂಥವ್ರು ಕಪಿಲ್ ಸಿಬಲ್. ಕಪಿಲ್ ಸಿಬಲ್ ಅವರೊಂದು ಮಾತಾಡ್ತಾರೆ 2019 ನಂತರ ನಿರ್ಮಾಣವಾಗಲಿ ಅಂತೇಳಿ. ಆ ಸುನ್ನಿ ವಕ್ಫ್ ಬೋರ್ಡ್ ಅವರೇ ಅವರ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ನೀವು ಹೈಜಾಕ್ ಮಾಡ್ತಾ ಇದ್ದೀರಿ ಈ ವಿಚಾರವನ್ನ. ಅಂದ್ರೆ ನಿಮ್ಮ ತಲೆಯಲ್ಲಿ ಕೂಡ ಮಂದಿರ ನಿರ್ಮಾಣ ಆಗಬೇಕು ಅಂತಿದೆ 2019 ಅಂದ್ರೆ ನೀವು ನಮ್ಮ ಈ ಸುನ್ನಿ ವಕ್ಫ್ ಬೋರ್ಡ್ ಪರವಾಗಿ ಅಲ್ಲ ಕಾಂಗ್ರೆಸ್ ಪರವಾಗಿ ವಾದ ಮಾಡ್ತಾ ಇದ್ರಿ ಅನ್ನುವಂಥದ್ದು ಅಲ್ಲಿ ಕಂಡು ಬರ್ತಾ ಇದೆ. ಯಾವ ರೀತಿ ಬೆಳಕು ಚೆಲ್ತೀರಿ ಇದ್ರ ಬಗ್ಗೆ ಸರ್? ಈಗ ನನ್ನನ್ನು ನೀವು ಮುಸಲ್ಮಾನ ಅಂತ ರೀತಿಯಲ್ಲಿ ತಗೊಳ್ಳೋದಿದ್ರೆ ನಾನು ಅದನ್ನ ಮಾತಾಡ್ಕೋಲ್ಲ, ಆ ಟೈಪ್ ಮಾತಾಡೋಕ್ಕೂ ಹೋಗೋದಿಲ್ಲ. ನೀವು ಭಾರತೀಯ ರೀತಿಯಲ್ಲಿ ಭಾರತೀಯರಾಗಿ ಮಾತಾಡ್ತೀರಿ. ಮೊದಲನೇದಾಗಿ ಇಂಥ ಒಂದು ತಕರಾರುಗಳು ಜಾತಿ ದೇವಸ್ಥಾನ ಇವೆಲ್ಲ ನಮ್ಮ ರಾಜಕೀಯದಲ್ಲಿ ಬರಲೇಬಾರ್ದು. ಇದು ದೊಡ್ಡ ದುರಂತ. ಇದನ್ನೆಲ್ಲ ನಮ್ಮ ರಾಜಕೀಯ ಪಕ್ಷಗಳು ತಾವು ಲಾಭ ಪಡ್ಕೊಳ್ಳೋಕ್ಕೆ ಹೋಗೋದು ಅದು ಕೂಡ ಇನ್ನೊಂದು ದುರಂತ. ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರ್ಬೋದು, ನಮ್ಮ ದೇಶದ ಜಾತ್ಯತೀತ ಧೋರಣೆ ಇರ್ಬೋದು, ಇವೆಲ್ಲ ಮುಖಾಂತರ ಇಂಥದ್ದೆಲ್ಲ ಇಶ್ಯೂ ಇಟ್ಕೊಂಡು ನಾವು ಮಾಡೋದು ಭಾಳ ಬಹಳ ದುರಂತ. ಇದು ನಮಗೆ ಯಾವ ದೇಶದ ಹಿತದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ, ಮುಂದಿನ ಜನಾಂಗದ ದೃಷ್ಟಿಯಿಂದಲೂ ಒಳ್ಳೆಯದಲ್ಲ. ಆದರೂ ಕೂಡ ನಮ್ಮ BJP ಅವರಿಗೆ ಇದು ಇಷ್ಟು ದಿವಸದಿಂದ ಮಾಡ್ತಿದ್ದಾರೆ. ಈ ಚುನಾವಣೆ ಹತ್ತಿರ ಬರುವಾಗ ಇಂಥದ್ದು ವಿಷಯವನ್ನು ಜಾಸ್ತಿ ಮಾಡ್ತಾರೆ. ಈ ರಾಮ ಮೊನ್ನೆ ಧರ್ಮ ಸಂಸ್ಥೆ ಇದು ಆಯಿತು, ನಂತರ ಹಿಂದೂ ಮಹೋತ್ಸವ ಇವುಗಳು ನಡೀತಾ ಶುರು ಆಯಿತು, ಅಲ್ಲಿ ಕೂಡ ಇದನ್ನು ಎತ್ತಾರೆ. ಇದು ಯಾಕೆ ಚುನಾವಣೆ ಸಂದರ್ಭದಲ್ಲಿ ಮೂರ್ನಾಲ್ಕು ವರ್ಷದಲ್ಲಿ ಯಾಕೆ ಇರಲಿಲ್ಲ, ಈಗ 3-4 ಚುನಾವಣೆಗೆ ಇರುವಾಗ ಇದೇ ಸಂದರ್ಭದಲ್ಲಿ ತಂದು ಇದನ್ನು ಎತ್ತಾರೆ ಜಾಸ್ತಿಯಾಗಿ. ಕೋರ್ಟ್ನಲ್ಲಿ ಏನೋ ನಡೀತಾ ಇದೆ ಬಿಡ್ರಿಯಪ್ಪ ನಡೀಲಿ ಏನಾಗಿದೆ ಅಂತ ಬಿಟ್ಟರೆ ಅದು ಭಾಳ ಸಂತೋಷ ವಿಷಯ. ಈಗ ಈ ಸುನ್ನಿ ಸಂಸ್ಥೆ ಇರ್ಬೋದು ಇವರೆಲ್ಲರೂ ರಾಜ್ಯ ಕೋರ್ಟ್ನಲ್ಲಿ ಏನಾಗುತ್ತೆ ಆಗಲಿ ಅದಕ್ಕೆ ನಾವು ಒಪ್ಕೋತೇವೆ. ಇದು ಎಲ್ಲರೂ ಒಪ್ಕೊಳ್ಳುವಂಥದ್ದೇ. ನಮ್ಮ ದೇಶದ ಕೋರ್ಟ್ಗೆ ನಾವು ತಲೆಬಾಗುವಂಥದ್ದು, ಸುಪ್ರೀಂ ಕೋರ್ಟ್ ನಾಳೆ ಏನು ತೀರ್ಪು ಕೊಡ್ತದೆ ಪ್ರತಿಯೊಬ್ಬರು ಕೂಡ ಅದನ್ನು ಒಪ್ಕೊಳ್ಳೇಬೇಕು. ಒಪ್ಕೊಳ್ಳೋದ್ರದ್ದು ನಾವು ಕೂಡ ಒಪ್ಕೊಳ್ತೀನಿ. ಆದ್ರೆ BJPಗೆ ಕಾಂಗ್ರೆಸ್ ಒಂದು ವಿಚಾರ ಇರಲಿ, ಕಾಂಗ್ರೆಸ್ಗೆ ಒಂದು ಕಾರಣ ಇದೆ ಬಹಳ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಏನಂತಂದ್ರೆ ಎಲ್ಲಿ ಮುಸ್ಲಿಮರ ಓಟ, ನಾವು ಯಾವಾಗ ಮುಸ್ಲಿಮರ ಪರವಾಗಿದ್ದೇವೆ, ರಾಮ ಮಂದಿರ ಮಾಡಕ್ಕೆ ಬಿಡೋದಿಲ್ಲ ಅಂತ ಹೇಳೋ ಕಾಂಗ್ರೆಸ್ ಮುಸ್ಲಿಮರ ಪರವಾಗಿದೆ ಅನ್ನೋದು ಒಂದು ಓಟ್ ಬ್ಯಾಂಕ್ನ ಆಸೆ ಅಂತ ಇರಬಹುದು, ಇಟ್ಕೊಳ್ಳೋ ಒಂದು. ಅದನ್ನು ತುಂಬಾ ಸಲ ಚರ್ಚೆಗಳಾಗಿದೆ. ನಿಮ್ಗನ್ಸತ್ತಾ ಈಗ BJP, ನನ್ನ ಒಂದು ಡೌಟ್, ರಾಮ ಮಂದಿರ ನಿರ್ಮಾಣ ಆಯ್ತು ಇಟ್ಕೊಳ್ಳಿ, ಒಂದು ಬಿಗ್ ಇಶ್ಯೂ ಮುಗಿದೋಗ್ಬಿಡುತ್ತೆ ಅಲ್ಲಿಗೆ ಒಂದು 5 ವರ್ಷಗಳ ನಂತರ, ವಾಟ್ ಎವರ್ ಇಟ್ ಮೇ ಬಿ. ಹಾಗಾಗಿ ನೋಡಿ, ಭಾರತ್ ಮಾತಾ ಕಿ ಜೈ ಅಂತ ಮುಸ್ಲಿಮರು ಹೇಳಬೇಕು ಅಂತ ಇವರು ಪ್ರಯತ್ನಿಸೋದು ಅವರು ಹೇಳೋದಿಲ್ಲ, ಯಾಕಂದ್ರೆ ಅಲ್ಲಿ ಮಾತಾ ಅನ್ನೋಂಥ ವಿಚಾರ ಬರುತ್ತೆ ಅಂತ. ಒಂದೇ ಮಾತ್ರ ನೀವು ಹೇಳಬೇಕು ಅಂತ ಅವ್ರು ಹೇಳೋದಿಲ್ಲ ಅಂತ ಅಂದ್ಬಿಟ್ಟು ಇದು ಅಂದಿನಿಂದ ಇಂದಿನ ತನಕ ಅದಕ್ಕೆ ಕೊನೆ ಆಗೋದೇ ಇಲ್ಲ. ಬಟ್ ಅದು ಜೀವಂತವಾಗಿರುತ್ತೆ, ಎಷ್ಟು ಎಲ್ಲಿ ತನಕ ಜೀವಂತವಾಗಿರುತ್ತೋ ಅಲ್ಲಿ ತನಕ ಅದರಿಂದ ಒಂದು ಲಾಭಗಳನ್ನು ಪಡೀತಾ ಹೋಗಬೇಕಾಗತ್ತೆ. ನನ್ನ ಪ್ರಶ್ನೆ ಇಲ್ಲಿ ಏನಂತಂದ್ರೆ, ನಿಜವಾಗ್ಲೂ BJPಗೂ ಕೂಡ ರಾಮ ಮಂದಿರ ನಿರ್ಮಾಣ, RSS ಇರ್ಬೋದು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ BJPಗೆ ಇದೆಯಾ ಅಂತ ನಾನು ಕೇಳೋದು. ಈಗ ನಮ್ಮ ಈ BJP ಅವ್ರಿಗೆ ಏನಾಗಿದೆ ಅಂದ್ರೆ, ಈ ದೇಶದಲ್ಲಿ ಧರ್ಮಗಳಿಲ್ಲದೆ ಜಾತಿಗಳಿಲ್ಲದಿದ್ರೆ ಈ ಮಂದಿರ ಮಠ ಇಲ್ಲದಿದ್ದರೆ ಅವ್ರದ್ದು ಪಕ್ಷದಲ್ಲಿ ಏನು ಎಜೆಂಡಾ ಅವರಿಗಿಲ್ಲ. ಇದನ್ನೇ ಇಟ್ಕೊಂಡು ಇವ್ರು ಮಾಡ್ತಾರೆ. ಇವತ್ತು ಅದರಲ್ಲೂ ಮುಸಲ್ಮಾನರು ಇಲ್ಲ ಇದ್ದರೆ ಇವತ್ತು ಅವ್ರು ರಾಜಕೀಯನೇ ಇರ್ತಿರ್ಲಿಲ್ಲ. ಎಲ್ಲ ಪ್ರತಿಯೊಂದಕ್ಕೂ ಈಗ ಯಾವುದು ಬರುತ್ತೆ, ಯಾವುದು ಒಂದು ಕೂಲಂಕುಷವಾದ ವಿಷಯವನ್ನು ಜನರ ಮೈಂಡ್ಗೆ ಹಾಕಿ ಪೊಲ್ಯೂಷನ್ ಮಾಡಿ ಅವ್ರ ಮೈಂಡ್ ಪೊಲ್ಯೂಷನ್ ಮಾಡಿ ಈ ಕಡೆ ಹಿಂದೂ ಮುಸ್ಲಿಂ ಭೇದ ತಂದು ಆ ಡಿಮಾರ್ಕೇಶನ್ ತಂದು ಆ ಮಟ್ಟದಲ್ಲಿ ಇವತ್ತು ಮತ ಕಳಿಸಬೇಕು ಅಂತ ಅವ್ರದ್ದು ಇಂಟೆನ್ಷನ್. ಅದು ಇದೆ, ಅದು ಮುಂದುವರಿಸ್ಕೊಂಡು ಹೋಗ್ತಾರೆ, ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ರಾಜಕೀಯವಾಗಿ ಈಗ ರಾಮ ಮಂದಿರ ವಿಚಾರ ಮತ್ತೊಮ್ಮೆ BJPಗೆ ಅನಿವಾರ್ಯನಾ? ಹಾಗಂದ್ರೆ ನಾನು ಈಗಾಗಲೇ ತಮಗೆ ತಿಳಿಸಿದೆ, ಸನ್ಮಾನ್ಯ ನಮ್ಮ ಲಾಲ್ ಕೃಷ್ಣ ಅದ್ವಾನಿಜಿ ಅವರು ರಥಯಾತ್ರೆಯನ್ನ ಮಾಡಿ ನಮ್ಮ ಕಲ್ಯಾಣ್ ಸಿಂಗ್ ಅವರು ಅಧಿಕಾರವನ್ನು ಕಳ್ಕೊಂಡಿದ್ದಾರೆ.
ಉತ್ತರ ಪ್ರದೇಶ ಲಾಭದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಉಮಾಭಾರತಿಯವರು ನಮ್ಮ ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಒಬ್ಬ ದೊಡ್ಡ ನಾಯಕಿ, ತಮ್ಮ ಇಡೀ ಜೀವನದ ಪ್ರಮುಖ ಘಟ್ಟವನ್ನ ಇಂತಹ ಒಂದು ವಿಚಾರಧಾರೆಗಳಿಗಾಗಿ ಅವರು ಕಳೆದಿದ್ದಾರೆ. ಇದು ಬಿಜೆಪಿನೇ. ಇವತ್ತಿನ ನರೇಂದ್ರ ಮೋದಿಜಿಯವರನ್ನ ಟಾರ್ಗೆಟ್ ಮಾಡಿದ್ದು ಕೂಡ ಅವರೊಬ್ಬ ರಾಷ್ಟ್ರೀಯವಾದಿ ಹಿಂದೂ ನಾಯಕರು ಅನ್ನೋ ಕಾರಣಕ್ಕೋಸ್ಕರ. ನಾವಿವತ್ತು ಹೇಳ್ತಾ ಇದೀವಿ ಭಾವ ಅವರು ಕಾಂಗ್ರೆಸ್ ವಕ್ತಾರರಾಗಿ ಮಾತನಾಡಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಮತ್ತೆ ನೀವು ಉತ್ತರ ಹೇಳಬೇಕಾಗಿರೋದು, ನ್ಯಾಯಾಲಯ ಸಹಜವಾಗಿ ನೀಡಬೇಕಾದಂತ ಒಂದು ತೀರ್ಪನ್ನ ಅಥವಾ ಆ ಒಂದು ತ್ವರಿತಗತಿಯ ಕಲಾಪಗಳಿಗೆ ತಡ ಮಾಡಿ ಅಂತ ತಾವ ಯಾತಕ್ಕೆ ಕೇಳ್ತಾ ಇದ್ದೀರಾ? ಲಾಭ ನಷ್ಟ ನೀವು ಅಪೀಸ್ಮೆಂಟ್, ಮುಸಲ್ಮಾನರನ್ನ ಆರೋಗ್ಯಕರವಾಗಿ ಚಿಂತನೆ ಮಾಡಕ್ ಬಿಡಿ. ಅವ್ರಿಗೆ ಗೊತ್ತಿದೆ ಪಾಕಿಸ್ತಾನಕ್ಕಿಂತ ಮಧ್ಯಪ್ರಾಚ್ಯ ದೇಶಗಳಿಗಿಂತ ಇಡೀ ಜಗತ್ತಿನಲ್ಲಿ ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ರಾಜಕೀಯ ಅವಕಾಶಗಳಿರಬಹುದು, ಆ ಕಲ್ಚರಲ್ ಅವಕಾಶಗಳಿರಬಹುದು, ಈ ದೇಶದಲ್ಲಿ ಸುರಕ್ಷತೆ ಪ್ರೀತಿ ಒಂದು ಎಲ್ಲ ಮುಕ್ತವಾಗಿ ಬದುಕೋ ಅವಕಾಶ ಇದೆ. ಇಟ್ ಇಸ್ ಅ ರಿಯಾಲಿಟಿ ವಾಟ್ ಐ ಆಮ್ ಸ್ಪೀಕಿಂಗ್. ರಾಮ ಮಂದಿರದ ವಿಚಾರದಲ್ಲಿ ಬಂದಾಗ ಒಬ್ಬ ಪ್ರತಿವಾದಿಗಳಾಗಿ ಇವತ್ತು ಮುಸಲ್ಮಾನ ಸಮಾಜದಲ್ಲೇ ನಾವು ಹಿಂದೂಗಳ ಜೊತೆ ಶತಶತಮಾನಗಳಿಂದ ಚೆನ್ನಾಗಿ ಬದುಕಿದೀವಿ, ನಾವು ಒಟ್ಟಿಗೆ ಬದುಕ್ತೀವಿ, ಅಯೋಧ್ಯೆಯಲ್ಲಿರ್ತಕ್ಕಂಥ ಮುಸಲ್ಮಾನರ ಭಾವನೆಗಳನ್ನು ಗೌರವಿಸಿ ನಮ್ಮದು ಬಿಟ್ಟಾಕಿ ಬಿಜೆಪಿದು. ರಥಯಾತ್ರೆ ಬಂದಾಗ ಏನು ಬಾಬ್ರಿ ಮಸೀದಿ ಧ್ವಂಸಕ್ಕಿಂತ ಮುಂಚೆ ಕರಸೇವಕರು ಹೋದಾಗ ಅಲ್ಲಿ ಏನು ಒಂದು ನಡೆದಂತ ಸಂದರ್ಭದಲ್ಲಿ 20 ಜನ ಮೃತರಾಗಿದ್ದಾರೆ, ಅನೇಕ 19,000 ಪೇಜ್ ಈ ವಾದಿ ಪ್ರತಿವಾದಿಗಳ ಒಂದು ರಿಪೋರ್ಟ್ ಇದೆ. ಇಷ್ಟು ವರ್ಷಗಳ ಕಾಲ ಭಾರತದಲ್ಲಿ ಒಂದು ರಾಮ ಮಂದಿರವನ್ನ ನೋಡಿ, ಇದು ಇಡೀ ಭಾರತಕ್ಕೆ ಸಲ್ಲುವಂತ, ಇದು ಮುಸಲ್ಮಾನರಿಗೆ ಅಂತಲ್ಲ, ವಿರೋಧ ಮಾಡಕ್ ಯಾರು ಅಲ್ಲ. ಬಾಬರ್ ಯಾವತ್ತು ಬಂದು ದಾಳಿ ಮಾಡಿದ್ದಾನೆ, ನಮ್ಮ ದೇಶದ ಮೇಲೆ ದಾಳಿ ಮಾಡಿರೋದಕ್ಕೆ ಸಾಕ್ಷಿ ಇದೆ. ಮಂದಿರವನ್ನ ಧ್ವಂಸ ಮಾಡಿ ಬಾಬ್ರಿ ಮಸೀದಿಯಲ್ಲಿ ಕಟ್ಟಿದ್ದಾನೆ ಅನ್ನೋ ವಿಚಾರ ಕೋರ್ಟ್ಗಳಲ್ಲಿ ಮತ್ತು ಆ ಇದರಲ್ಲಿ ದಾಖಲಾದ ಹಿನ್ನೆಲೆಯಲ್ಲಿ ಇವತ್ತು ಕೋಟ್ಯಾಂತರ ಹಿಂದೂಗಳ ಒಂದು ಪ್ರೇರಣೆ ಅಥವಾ ಒಂದು ಅಪೇಕ್ಷೆ ಏನಿದೆ, ಅಯೋಧ್ಯೆ ನಮ್ಮ ಶ್ರದ್ಧಾ ಕೇಂದ್ರ, ಅಲ್ಲಿ ರಾಮ ಮಂದಿರವನ್ನ ಕಟ್ಟೋದಿಕ್ಕೆ ಪ್ರೀತಿಯ ವಾತಾವರಣದಲ್ಲಿ ಕೊಟ್ರೆ ಬಹುಸಂಖ್ಯಾತ ಮುಸಲ್ಮಾನರು ಅಯೋಧ್ಯೆಯಲ್ಲಿರ್ತಕ್ಕಂತ ಮುಸಲ್ಮಾನರು ನಮ್ಮ ಪರವಾಗಿದ್ದಾರೆ. ಇವತ್ತು ಅದಕ್ಕೆ ನೀವು ಅತ್ಯಂತ ಹಿರಿಯ ನಾಯಕರು ಕಪಿಲ್ ಸಿಬಲ್ ಕಾಂಗ್ರೆಸ್ ಪಾರ್ಟಿ, ಹೇಗೆ ಅವರ ಒಪಿನಿಯನ್ ಅನ್ನ ವೈಯಕ್ತಿಕವಾಗಿ ಅಪಿಯರ್ ಆಗಿದ್ದಾರೆ ಅಂತ ಹೇಗೆ ಹೇಳಕ್ ಬರುತ್ತೆ? ಇದು ದ್ವಿಮುಖ ನೀತಿ ಅಲ್ವಾ, ಪಕ್ಷಪಾತಿ ಧೋರಣೆ ಅಲ್ವಾ ಕಾಂಗ್ರೆಸ್ ಮಾಡ್ತಾರೆ? ಮುಸಲ್ಮಾನರು ಇಲ್ಲೇ ಹುಟ್ಟಿದ್ದಾರೆ, ಇಲ್ಲೇ ಬೆಳೆದಾರೆ, ಈ ದೇಶದ ಮಣ್ಣಿನಲ್ಲೇ ಸಾಯ್ತಾರೆ, ನಾಳೆ ಅಲ್ಲೇ ಮತ್ತೆ ಮಣ್ಣಿಗೆ ಹೋಗ್ತಾರೆ. ದೇಶಭಕ್ತಿ ಬಗ್ಗೆ ಇದರ ಬಗ್ಗೆ ಪ್ರಶ್ನೆ ಎರಡನೇ ಪ್ರಶ್ನೆ ಮಾಡುವಂತ ಅವಶ್ಯಕತೆ ಇಲ್ಲ. ಮತ್ತೆ ಯಾವುದೇ ವಿಷಯದಲ್ಲಿ ಇವತ್ತು ಅಪೀಸ್ಮೆಂಟ್ ಅಂತಾರೆ, ಅಪೀಸ್ಮೆಂಟ್ ಇರುವಾಗ ಇವರ ಬಿಜೆಪಿ ಸರ್ಕಾರದ ಇರುವಾಗಲೇ ಇದೇ ನಮ್ಮ ಯಡಿಯೂರಪ್ಪ ಅವ್ರು ಮಾತಾಡ್ತೀವಿ, ನಾವು ವಾಕ್ ಬೋರ್ಡ್ ಜಾಸ್ತಿ ಕೊಟ್ಟಿದ್ದೇವೆ, ಮತ್ತೊಂದು ಮಾಡಿದ್ದೇವೆ ಅಂತ ಅದು ಕೂಡ ಮಾಡಿದ್ರು. ಇನ್ನು ಬೇಕಾದಷ್ಟು ಇನ್ಸಿಡೆಂಟ್ಗಳು ಕೂಡ ಅಪೀಸ್ಮೆಂಟ್ ಇದೆ, ಆದರೆ ಕಾಂಗ್ರೆಸ್ ಅವ್ರು ಮಾಡಿದ್ರೆ ಮಾತ್ರ ಇವ್ರಿಗೆ ಅಪೀಸ್ಮೆಂಟ್ ಅಂತ ಕಾಣುತ್ತೆ. ಈಗ ಅದ್ವಾನಿ ಅವರು ಪಾಪ ಅದ್ವಾನಿ ಅವರು ನಮ್ಮ ಕೆಲ ಮಾಡಿ ಅದ್ವಾನಿ ಅವರು ಬಿಜೆಪಿಯನ್ನು ಇಷ್ಟು ಬೆಳೆಸಿ ರಥಯಾತ್ರೆ ಮಾಡಿ ಕಡೆಗೆ ಅದೇ ಅದ್ವಾನಿ ಅವ್ರನ್ನ ಇವತ್ತು ನೋಡಕ್ಕೆ ನಮಗೆ ಬೇಸರ ಆಗುತ್ತೆ, ನಮಗೆ ಬೇಸರ ಆ ಮಟ್ಟಕ್ಕೆ ತಂದು ಇಟ್ಟಿದ್ದಾರೆ. ವೆರಿ ಸಾರಿ ಬಾಬಾ, ಸಾರಿ ನೋಡಿ, ಅನೇಕ ಮೆರಿಟೋರಿಯಸ್ ಲೀಡರ್ಸ್ ಇದ್ದಾಗಿ ಕೂಡ ಪ್ರಣಬ್ ಮುಖರ್ಜಿಯನ್ನ ನೀವು ಪ್ರೈಮ್ ಮಿನಿಸ್ಟರ್ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ನಮಗೂ ಭೇದ ನೋವಿದೆ ಯಾಕಂದ್ರೆ ಈಸ್ ಅ ಮೆರಿಟೋರಿಯಸ್ ಸೀನಿಯರ್ ಮೋಸ್ಟ್ ಲೀಡರ್. ಹಾಗೆ ರಾಹುಲ್ ಗಾಂಧಿ ಅವರು ಹೇಗೆ ಇನ್ನಿತರ ಮೆರಿಟೋರಿಯಸ್ ಪೀಪಲ್ ಇದ್ದಾಗಲೂ ಇವತ್ತು ನೋಡಿ ಎಷ್ಟು ಕಾಕತಾಳೀಯ, ಇವತ್ತು ಅವರು ಏನು ಕಾಂಗ್ರೆಸ್ ನ ಚುಕ್ಕಾಣಿಯನ್ನಾಗಿ ಅಧ್ಯಕ್ಷರಾಗಿ ಹಿಡಿತಾ ಇದ್ದಾರೆ. ಮೊದಲು ನಿಮ್ಮ ಮನೆಯಲ್ಲಿ ಇರ್ತಕ್ಕಂತ ಮುಸ್ಲಿಂ ಚಿಂತಕರಾಗಿರುವಂತಹ ಉಮರ್ ಶರೀಫ್ ಅವರು ಜಾಯ್ನ್ ಆಗ್ತಾರೆ. ಒಂದು ಬ್ರೇಕ್ ಆದ ನಂತರ ಇನ್ನಷ್ಟು ಚರ್ಚೆ ನಮ್ಮದು. ಓಕೆ, ರಾಮ ಮಂದಿರ ಕಾಂಗ್ರೆಸ್ನ ಕಷ್ಟಗಳು, ನನ್ನ ಜೊತೆ ಮತ್ತೋರ್ವ ಅತಿಥಿ ಜಾಯ್ನ್ ಆಗಿದ್ದಾರೆ, ಉಮರ್ ಶರೀಫ್, ಮುಸ್ಲಿಂ ಚಿಂತಕರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನನಗೆ ಒಂದು ಕ್ಲಾರಿಟಿ ಹೇಳಿ, ಈ ಶಿಯಾ ಮುಸ್ಲಿಂ ಮತ್ತು ಸುನ್ನಿ ಮುಸ್ಲಿಂ ವಕ್ಫ್ ಬೋರ್ಡ್ ಏನಿದೆ ಅಲ್ಲಿ, ಅದರ ನಡುವೆ ಆಗ್ತಾ ಇರುವಂತಹ ಈ ತಾಕಲಾಟ ಏನಿದೆ? ಈಗ ಸಾಧಾರಣವಾಗಿ ಈ ವಾಟ್ಸಪ್ಗಳಲ್ಲಿ ಈ ಹಿಂದೂ ಹುಡುಗರು ಮತ್ತು ಮುಸ್ಲಿಂ ಹುಡುಗರು ಒಂದು ಚರ್ಚೆಗಳನ್ನು ಮಾಡುವಾಗ, ಫ್ರೆಂಡ್ಸ್ಗಳ ಚರ್ಚೆಗಳು ಮಾಡುವಾಗ, ಹಿಂದೂಗಳಲ್ಲಿ 33 ಕೋಟಿ ದೇವತೆಗಳು, ನಮ್ಮಲ್ಲಿ ಅಲ್ಲಾಹ ಒಬ್ಬನೇ ಅಂತಂದ್ಬಿಟ್ಟು, ಈಗ ಶಿಯಾ ಮತ್ತು ಸುನ್ನಿ ಇವರು ಹಾಗಿದ್ರೆ ಅದು ಏನು ಅಂತಂದ್ಬಿಟ್ಟು, ಈಗ ಅಲ್ಲೂ ಕೂಡ ಒಂದೇ ಕುರಾನ್, ಒಂದೇ ಅಲ್ಲಾ, ಸೊ ಅಲ್ಲಿರುವಂತ ತಾಕಲಾಟಗಳು ಏನು, ಅದು ಯಾಕೆ ಈ ರಾಮ ಮಂದಿರ ವಿಚಾರದಲ್ಲಿ ಪ್ರಾಬ್ಲಮ್? ನೋಡಿ, ಮೇನ್ಲಿ ಶಿಯಾ ಆಗ್ಲಿ ಸುನ್ನಿ ಆಗ್ಲಿ ಒಂದೇ ವೇದ ನಮಗೆ, ನಮ್ಗೆ ಒಂದು ಒಂದೇ ಒಂದು ಕುರಾನ್ ಇರೋದು, ಪುಸ್ತಕ ಎಂಬುದು ಫಾಲೋ ಮಾಡೋದು ಒಂದೇ ಪುಸ್ತಕ ಒಂದೇ. ಹೋಗೋಣ ಹೊತ್ತು ಕರ್ದ್ರ ಕೇಳಿದ ಕಡೆ ಬರುತ್ತೆ, ಹೇಳಿದ ಕಡೆ ಹೋಗುತ್ತೆ. ಓಲಾ ಆಟೋ 4 ಕಿಲೋಮೀಟರ್ಗೆ 29 ರೂಪಾಯಿ. ಡೋರ್ ಸ್ಟೆಪ್ ಪಿಕಪ್ ಓಲಾ ಆಪ್ ನಿಂದ ಬುಕ್ ಮಾಡಿ. ಆಟೋ ಅಂದ್ರೆ ಓಲಾ ಆಟೋ.
ಒಂದೇ ಪೈಗಂಬರನ್ನು ಫಾಲೋ ಮಾಡಬೇಕಾಗಿದೆ, ಒಂದೇ ದೇವನನ್ನು ಆರಾಧನೆ ಮಾಡಿದ್ರು. ಆದರೂ ಕೂಡ ಯಾಕೆ ಇಷ್ಟು ವ್ಯತ್ಯಾಸ ಅಂತ ನೋಡೋಕಂದ್ರೆ ಇದು ಐಡಿಯಾಲಜಿಕಲಿ ಕೆಲವು ಡಿಫ್ರೆನ್ಸ್ ಬರುತ್ತೆ. ಅದು ಪ್ರವಾದಿ ತೀರೋದ ನಂತರ ಅದರ ನಂತರ ಕೆಲವು ಡೆವಲಪ್ಮೆಂಟ್ ಆಗುತ್ತೆ. ಶಿಯಾ ಅಂತ ಅವ್ರು ಸೆಪರೇಟ್ ಆಗ್ತಾರೆ, ಅದು ಇನ್ನೂ ಎಷ್ಟೋ ಚರ್ಚೆ ಮಾಡಬೇಕಂದ್ರೆ ಬಹಳ. ಸೊ ಅದನ್ನ ಶಾರ್ಟ್ ಮಾಡ್ತೀನಿ. 1944 ಶಿಯಾ ವಕ್ಫ್ ಬೋರ್ಡ್ ಬಂದು ಈ ಜಾಗ ನಮ್ದು ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಅವಾಗ ಕಮಿಷನರ್ ಆಫ್ ವಕ್ಫ್ ಬೋರ್ಡ್ ಅವಾಗ ಬಂದು ಅವ್ರು ತೀರ್ಪಿಟ್ಟಿದ್ದಾರೆ, ದಿಸ್ ಬಿಲಾಂಗ್ಸ್ ಟು ಸುನ್ನಿಗೆ ಅಂತ. ಅದರ ನಂತರ ಅವರು ಹೈಕೋರ್ಟ್ಗೆ ಹೋಗ್ತಾರೆ, ಆ ಟೈಮ್ನಲ್ಲಿ ಕೋರ್ಟ್ಗೆ ಹೋಗ್ತಾರೆ, ಯಾರು ವಕ್ಫ್ ಬೋರ್ಡ್ ಯಾರು ಶಿಯಾ ಸುನ್ನಿ ಶಿಯಾ ಬಂದು ವಕ್ಫ್ ಬೋರ್ಡ್ ಇಲ್ಲಿ ಹೋಗ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಎಸ್ ಎ ಅಹ್ಸಾನ್ ಎಂಬ ಜಡ್ಜ್ ಬಂದು ಅವ್ರು ತೀರ್ಪು ಕೊಡ್ತಾರೆ ಈ ಜಾಗ ಬಂದು ಸುನ್ನಿದಂತ. ಕರೆಕ್ಟ್. ಸೊ 1949 ಇಂದ 1951 ಆಮೇಲೆ 1960s ನಲ್ಲಿ ಮೂರು ಪಾರ್ಟಿಗಳು ಅವರು ಕೂಡ ಕೋರ್ಟ್ಗೆ ಹೋಗ್ತಾರೆ, ಸುನ್ನಿ ವಕ್ಫ್ ಬೋರ್ಡು ಆಮೇಲೆ ನಿರ್ಮೋಹಿ ಅಖಾರ ಮತ್ತೆ ರಾಮ್ಲಲ್ಲಾ, ಎಲ್ಲ ಮೂವರು ಹೋಗಿರುವಾಗ ಕೂಡ ಇವರು ಬಂದು ಹೋಗೇ ಇಲ್ಲ. ಯಾರು? ಶಿಯಾ. 1949 ಇಂದ ಅದರ ನಂತರ ಇವತ್ತಿನವರೆಗೂ ಈ ಜಾಗ ನಮ್ ಬಿಟ್ಕೊಡಿ ಅಂತ ಅವ್ರು ಹೋಗೇ ಇಲ್ಲ. ಒಂದ್ ವೇಳೆ ಅವರು ಇದರಲ್ಲಿ ಒಂದು ಕೇಸ್ ಮಾಡಿದ್ರೆ ಒಂದು ಫೋರ್ತ್ ಪಾರ್ಟಿ ಆಗಿ ಇರ್ಬೋದಿತ್ತು, ಆದ್ರೆ ಇವತ್ತವರೆಗೂ ತ್ರೀ ಪಾರ್ಟಿ, ಅದರಲ್ಲಿ ಒಂದೇ ಒಂದು ಪಾರ್ಟಿ ಇರೋದು ಅದು ಸುನ್ನಿ ವಕ್ಫ್ ಬೋರ್ಡ್ ಅಂತ. ಸೊ ಹಾಗಾಗಿ ಈ ಜಾಗ ಅಕಾರ್ಡಿಂಗ್ ಟು ದಿ ಲಾ, ಅಕಾರ್ಡಿಂಗ್ ಟು ದಿ ಕೋರ್ಟ್, ಸುಪ್ರೀಂ ಕೋರ್ಟ್ ಅದನ್ನ ರೂಲ್ ಮಾಡುವಾಗ ಕೂಡ ಶಿಯಾ ಒಂದು ವೇಳೆ ಅದನ್ನ ಬಿಟ್ಕೊಡೋಣ ಅಂತ ಹೇಳಿದ್ರು ಕೂಡ ಸುನ್ನಿ ವಕ್ಫ್ ಬೋರ್ಡ್ ಪಾರ್ಟಿ ಆಗಿದ್ದಾರೆ. ಸರ್, ಈಗ ಮುಸ್ಲಿಂ ಚಿಂತಕರಾಗಿ ಈಗ ನಮ್ಮ ಅಂದರೆ ಈಗ 1992 December 6 ಅದು ಧರಾಶಾಹಿ ಆದಾಗ ಸಾಧಾರಣವಾಗಿ ಎಸ್ ಎಸ್ ಎಲ್ ಸಿ ಅಲ್ಲಿ ಇದ್ದಂಥ ಹುಡುಗರು ಈಗ 40 ಆಗಿದೆ, ನಾವೆಲ್ಲ ಹಾಗೆ ಎಸ್ ಎಸ್ ಎಲ್ ಸಿ ಅಲ್ಲಿ ಅಥವಾ 7th 8th ಇದ್ದ ಹುಡುಗರು, ಆ ಹಿಂದಿನ ಜನರೇಷನ್ಗೆ ಅದರದ್ದು ಏನು ಅಂತ ಗೊತ್ತಿರೋದಿಲ್ಲ. ಓಕೆ, ಈಗಿನ ಜನರೇಷನ್ಗೆ ಮಾತ್ರ ಗೊತ್ತಿರುವಂಥದ್ದು. ಈಗ 40 ಆಗಿರುವಂಥ ಹುಡುಗರು ಬಹುಶಃ ಇನ್ನೊಂದು 40-30 ಬದುಕಬಹುದು ಅಷ್ಟೇ, ಒಂದು ಜನರೇಷನ್ ಕಳೆದೋಗ್ಬಿಡುತ್ತೆ. ಸೊ ಇದು ಹೀಗೆ ಮುಂದುವರಿಬೇಕಾ? ಇದಕ್ಕೊಂದು ಇತ್ಯರ್ಥ ಬರಬೇಕು. ಇತ್ಯರ್ಥ ಬರೋದಿದ್ರೆ ಹೇಗೆ? ಈಗ ಬಾವ ಅವರು ಹೇಳಿದರು ಅವತ್ತು, ಅದು ಅದು ಕೂಡ ಬಹಳ ದೊಡ್ಡ ಚರ್ಚೆ ವಿಚಾರಣೆ. ಒಂದು ದೇವಸ್ಥಾನ ಅಂತ ಹೇಳುವಾಗ ಅದಕ್ಕೊಂದು ಗರ್ಭಗುಡಿ ಅಂತಿರುತ್ತೆ, ಅದಕ್ಕೊಂದು ವಾಸ್ತು ಅಂತಿರುತ್ತೆ, ಅದಕ್ಕೊಂದು ಐಡಲ್ ಅಂತಿರುತ್ತೆ, ಎಲ್ಲವೂ ಕೂಡ. ಒಂದು ಮಸೀದಿ ಅಂತ ಹೇಳುವಾಗ ಅಲ್ಲೊಂದು ಪ್ರಾರ್ಥನೆಗಳಾಗತ್ತೆ, ಎಲ್ಲಿ ಮಕ್ಕ ಇರುತ್ತೋ ಅಲ್ಲಿಗೆ ಮುಖ ಮಾಡಿ ಅನ್ನುವಂಥದ್ದು, ಅಥವಾ ಭಾರತೀಯ ಮುಸ್ಲಿಮರು ಎಸ್ಪೆಷಲಿ ಅರಬ್ಬಿ ಸಮುದ್ರ ಭಾಗಕ್ಕೆ ಮುಖ ಮಾಡಿ ನಮಾಜ್ ಮಾಡ್ತಾರೆ. ಕಾಬಾ ಕಡೆ ಅದರ ಅರ್ಥ ಆ ರೀತಿ ಅಂತ. ಕಾಬಾ ಕಡೆ, ಎಸ್. ಸೊ ಇದಕ್ಕೆ ಈಗ ಬಂದಿರೋದು 25 ನಂತರ ಇದಕ್ಕೊಂದು ಸೊಲ್ಯೂಷನ್ ಸಿಗತ್ತೆ ಅಂತ ಅನ್ಸುತ್ತೆ, ಅಥವಾ ಇದು ಇನ್ನೂ ಕೂಡ ಕೆಲವು ವರ್ಷಗಳ ಕಾಲ ಮುಂದುವರಿತೆ ಅಂತ ಅನ್ಸುತ್ತೆ? ಅಂದ್ರೆ ಸೊಲ್ಯೂಷನ್ ಸಿಗಕ್ಕೆ ಎಷ್ಟೋ ದಾರಿಗಳು ಇವೆ, ಓಕೆ, ಆದರೆ ಫಾಲೋ ಮಾಡಬೇಕಾಗಿದೆ. ನೋಡಿ, ಪೂಜಾರಿ ಲಾಲ್ ದಾಸ್ ಎಂಬ ಒಬ್ಬ ವ್ಯಕ್ತಿ ಅವರನ್ನ ಅಪಾಯಿಂಟ್ ಮಾಡುತ್ತೆ ಕೋರ್ಟ್, ಅಲ್ಲಿ ನೀವೇ ಬಂದು ಪೂಜಾರಿಯಾಗಿರ್ಬೇಕಂತ ಇಲ್ಲಿ ರಾಮ್ ಜನ್ಮಭೂಮಿ ಡಿಸ್ಪ್ಯೂಟ್ ಸೈಟ್ ನಲ್ಲಿ ಅವ್ರು ಒಂದು ಮಾತು ಹೇಳ್ಕೊಳ್ತಾರೆ. ಅವ್ರು ಹೇಳ್ಕೊಳ್ತಾರೆ, ಯಾತಕ್ಕೋಸ್ಕರ ಈ ಮಸೀದಿಯನ್ನ ನಾಶ ಮಾಡಬೇಕಿದೆ, ಧ್ವಂಸ ಮಾಡೋಕ್ಕೆ ಏನ್ ಕಾರಣ? ಯಾಕಂತ ಹೇಳಿದ್ರೆ ನಾವು ನಮ್ಗೆ ಮಂದಿರ ಬೇಕಂದ್ರೆ ಬರೀ ಅಲ್ಲಿ ವಿಗ್ರಹ ಇಟ್ಬಿಟ್ರೆ ಅದು ಮಂದಿರ ಆಗ್ಬಿಡುತ್ತೆ. ಇದನ್ನ ಒಡೆದಾಕಿ ಆಮೇಲೆ ಇನ್ನೊಂದು ಬಾರಿ ಅದನ್ನ ಪುನಃ ಕಟ್ಟಬೇಕಾಗಿದೆ, ಏನ್ ಅವಶ್ಯಕತೆ ಅಂತ ಅವ್ರು ಹೇಳ್ಕೊಳ್ಳೋದು. ಸೊ ಆ ಮನುಷ್ಯ ಇವಾಗ ಇಲ್ಲ, ತಿರೋದ್ರು, ಬಟ್ ಅವ್ರು ಹೇಳಿದ ಒಂದು ಮಾತನ್ನು ನಿಮ್ ಮುಂದೆ ಹೇಳ್ತಿದ್ದೀನಿ. ಅವ್ರಿಗೂ ಮತ್ತೆ ವಿ ಎಚ್ ಪಿಗೂ ಎಷ್ಟೋ ವಿಷಯದಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇತ್ತು, ಎಷ್ಟೋ ವಿಷಯದಲ್ಲಿ ಅವ್ರದ್ದು ಎಷ್ಟೋ ಡಿಫರೆನ್ಸ್ ಆಫ್ ಒಪಿನಿಯನ್, ಹಾಗೆ ಡಿಫರೆನ್ಸ್ ಇದೆ ಹಿಂದೂ ಕಮ್ಯುನಿಟಿ ಒಳಗೂ. ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ಬರ್ತಾ ಇದ್ದಾರೆ ಮುಂದೆ ಬಂದು, ನಾನು ಬಂದು ಮೀಡಿಯೇಟ್ ಮಾಡ್ತೀನಿ, ಸುನ್ನಿಯವ್ರನ್ನ ಕರೆಯೋಣ, ನಾವು ಹೋಗಿ ಮಾತಾಡಂತ ಅವ್ರು ಮುಂದೆ ಬರುವಾಗ ಕೆಲವು ಪಂಗಡದವರು ಅವ್ರು ಹೇಳ್ಕೊತಾರೆ, ಇಲ್ಲ ಇವರು ಮಧ್ಯ ಬರಬಾರ್ದು ಇವಾಗ. ಬಟ್ ಹೌ ಲಾಂಗ್ ಅಂತ ನಾನು ಹೇಳೋದು ಮೇಡಮ್. ಈಗ ಇದನ್ನ ಎಷ್ಟು ಈಗ 2019 ಈಗ 1548 ಏನ್ ಆಕ್ರ ಬಾಬರ್ ಬಂದ ಭಾರತಕ್ಕೆ, ಆ ಮಸೀದಿನ ಬೀಳಿಸ್ದ, ಸಾರಿ ರಾಮ ಜನ್ಮ ರಾಮ ದೇವಸ್ಥಾನವನ್ನ, ಶ್ರೀರಾಮ ದೇವಸ್ಥಾನವನ್ನ ಮೀರ್ ಬಾಕಿ, ಬಾಬರ್ ಮತ್ತೆ ಮೀರ್ ಬಾಕಿ ಇಬ್ರು, ಒಂದ್ ನಿಮಿಷ, 1548 ಅವರಿಬ್ರು ಕೂಡ ನಾವು ಶಿಯಾಗ್. ಅವತ್ತಿಂದ ಇವತ್ತಿನವರೆಗೂ 1946 ಆ ಡಿಸ್ಪ್ಯೂಟೆಡ್ ಜಾಗ ಶಿಯಾ ವಕ್ಫ್ ಬೋರ್ಡ್ ಅಲ್ಲೇ ಇತ್ತು. 1961 ಸುನ್ನಿ ವಕ್ಫ್ ಬೋರ್ಡ್ ಇಂಪ್ಲೀಟ್ ಅದ ಇಂಪ್ಲೀಟ್ ಆಗಿದ್ದು, ಅದಾದ್ಮೇಲೆ ಶಿಯಾ ವಕ್ಫ್ ಬೋರ್ಡ್ನವರು ವಾಪಸ್ ಇಂಪ್ಲೀಟ್ ಆಗಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಹಾಗಾಗಿ ಮೊನ್ನೆ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ಇಲ್ಲಿಂದ ಹೋಗಿ ರಾಜಸಂಧಾನ ಮಾಡಬೇಕಾದ್ರೆ ಶಿಯಾ ವಕ್ಫ್ ಬೋರ್ಡ್ನ ಮುಖ್ಯಸ್ಥರಾದಂತಹ ರಿಜ್ವಿ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನು ಹಾಕಿದ್ದಾರೆ, ಏನಂದ್ರೆ ಇಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಲಿ ಅಂತ. ನೋಡಿ ಸರ್, ಅಲ್ಲಿರೋದು ಒಟ್ಟಾರೆ 60 ಜಮೀನು ಟೋಟಲ್ ಡಿಸ್ಪ್ಯೂಟೆಡ್ ಸೈಟ್, ಅದರಲ್ಲಿ ರಾಮಲಲ್ಲ ದೇವಸ್ಥಾನ ಇರುವಂತ ಭಾಗ 2.77 ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ತೀರ್ಮಾನ ಕೊಟ್ಟಾಗ ಎರಡು ಭಾಗವನ್ನ ಹಿಂದೂಗಳಿಗೆ ದೇವಸ್ಥಾನ ಕೊಡಬೇಕು ಅಂತ ಕೊಟ್ಟಿದೆ. ಮೂರು ಜನ ತ್ರಿಸದಸ್ಯ ಪೀಠ ಅದು, ಅದರಲ್ಲಿ ಇಬ್ರು ಒಬ್ರು ಹೇಳಿದ್ದಾರೆ, ಡಿಸೆಂಟ್ ಹಾಕಿದ್ದಾರೆ, ಏನು ಅಂದ್ರೆ ಇಲ್ಲಿ ಪೂರ್ತಿಯಾಗಿ ಹಿಂದೂಗಳಿಗೆ ಕೊಡಬೇಕು ಅಂತ ಹೇಳಿ. ಆದ್ರೆ ಇನ್ನಿಬ್ರು ಜಡ್ಜಸ್ ಏನ್ ಹೇಳಿದ್ದಾರೆ ಅದ್ರ ಅಂದ್ರೆ,
ಮೆರಿಟ್ಸ್ ಮೇಲೆ ಹೋಗ್ಲಿಲ್ಲ, ಅವರು ಎವಿಡೆನ್ಸ್ ಮೇಲೆ ಹೋಗ್ಲಿಲ್ಲ. ಯಾಕೆಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಆಲ್ರ ಮತ್ತೆ ಬೆಂಗಳೂರಿನ ಇಸ್ರೋ ಅವರು ಸ್ಯಾಟಲೈಟ್ ಸರ್ವೆ ಮಾಡಿದ್ದಾರೆ. ಎಲ್ಲ ದೇವಸ್ಥಾನ ಇದಕ್ಕೆ ಏನೇನೆಲ್ಲ ಪ್ರೂಫ್ ಬೇಕು, ಶ್ರೀರಾಮ ಮಂದಿರ ಇದ್ದಿದ್ದಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ಆ ಇಬ್ರು ಜಡ್ಜಸ್ ಕನ್ಸಿಡರ್ ಮಾಡಿದ್ದಾರೆ. ಆದ್ರೆ ಕೊನೆಯಲ್ಲಿ ಕೋಮು ಸೌಹಾರ್ದತೆಯನ್ನ ಕಾಪಾಡಕ್ಕೋಸ್ಕರ ನಾವು ಒಂದು ಭಾಗವನ್ನ ಇವರು ಕೊಡ್ತಾ ಇದೆಯ ಅಂತ ಹೇಳಿದ್ರೆ ಬ್ರೇಕ್ ಆದ ನಂತರ ನನಗೆ ತೇಜಸ್ವಿನಿ ಮೇಡಮ್ ಅವರ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ. ಯಾಕಂದ್ರೆ ಅಲ್ಲೊಂದು ವಿಚಾರಗಳು ಬಂತು. ಒಂದು ಬಹಳ ಮುಖ್ಯವಾಗಿ ಅಡ್ವಾನಿ ಅವರ ವಿಚಾರ ಬಂತು, ಆಮೇಲೆ ನೀವೊಂದು ಸ್ಯಾಕ್ರಿಫೈಸ್ ವಿಚಾರವನ್ನು ಹೇಳಿದ್ರೆ ಕಲ್ಯಾಣ್ ಸಿಂಗ್ ಅವರ ವಿಚಾರವನ್ನು. ಬಟ್ ಕಲ್ಯಾಣ್ ಸಿಂಗ್ ಅವರನ್ನ ಯಾವ ರೀತಿ ನೀವು ಬಿಜೆಪಿ ನಡೆಸ್ಕೊಂಡ್ರೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಿದ್ದ ಪಕ್ಷದಲ್ಲಿ ಆ ಒಂದು ರಾಮ ಮಂದಿರಕ್ಕಾಗಿ ಅಷ್ಟೊಂದು ತ್ಯಾಗ ಮಾಡಿದಂಥವ್ರನ್ನ ನೀವು ಯಾವ ರೀತಿ ಸ್ಮರಿಸ್ಕೊಂಡ್ರಿ ಅನ್ನೋದು ಕೂಡ ನಾವು ನಿಮ್ಮ ಹತ್ರ ಕೇಳಬೇಕಾಗುತ್ತೆ. ಒಂದು ಬ್ರೇಕ್ ಆದ ಕಾಂಗ್ರೆಸ್ನ ಕಷ್ಟಗಳು ಎಸ್ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಾನು ತೇಜಸ್ವಿನಿ ಮೇಡಮ್ ಅವ್ರ ಹತ್ರ ಕೇಳ್ತಾ ಇದ್ದೀನಿ. ನಿಮಗೂ ನೀವು ಹೇಳಿದ್ರಿ ಬಹಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಂತ ಅಡ್ವಾನಿ ಅವರ ವಿಚಾರವನ್ನು ಹೇಳಿದ್ರಿ, ಆ ಕಲ್ಯಾಣ್ ಸಿಂಗ್ ಅವರ ವಿಚಾರವನ್ನು ಹೇಳಿದ್ರಿ, ಅವರನ್ನ ಮೂಲೆ ಗುಂಪು ಮಾಡಿದಂತ ರೀತಿಯಲ್ಲಿ ನೋಡುವಾಗ ರಾಮ ಮಂದಿರಕ್ಕೆ ಆಗಿ ತನ್ನ ಎಲ್ಲವನ್ನೂ ಅರ್ಪಿಸಿದಂಥವರಿಗೆ ನೀವು ಯಾವ ಬೆಲೆ ಕೊಟ್ರಿ? ಜಿಪಿ ನೋಡಿ, ಅಂತಿಮವಾಗಿ ದೇಶ ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಇರತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿ ಬಿಜೆಪಿ. ಈಗ ಉಮಾಭಾರತಿ ಅವರದ್ದು ತಾವು ಉಲ್ಲೇಖ ಮಾಡಿದ್ರಿ, ಈದ್ಗಾ ಮೈದಾನದ ವಿಚಾರದಲ್ಲಿ ಅವರು ಹುಬ್ಬಳ್ಳಿಗೆ ಬರ್ತಾರೆ, ಅವರು ಆ ಒಂದು ಸನ್ನಿವೇಶದಲ್ಲಿ ಕೇಸ್ ಆಗತ್ತೆ, ಅದನ್ನ ಯಾರಿಗೆ ಕೊಡ್ತೀರಿ ನೀವು? ಆ ಒಂದು ದೂಷಣೆ ಯಾರಿಗೆ ಕೊಡಬೇಕು? ಕಾಂಗ್ರೆಸ್ನವ್ರಿಗೆ ಕೊಡಬೇಕು. ಮತ್ತು ಸಿಎಂ ಇಬ್ರಾಹಿಮ್ ಅವರು 5 ನಿಮಿಷದಲ್ಲಿ ಪರಿಹರಿಸಿದ್ರಲ್ಲ, ಪರಿಹಾರ ಇತ್ತಲ್ಲ ಅದಕ್ಕೆ, ಅದನ್ನ ರಾಜಕೀಯ ರಂಗ ಮಾಡಿದ್ರಲ್ಲ. ಅದೆಲ್ಲ ಈ ಮ್ಯಾಚ್ ಫಿಕ್ಸ್ ನಮ್ಗೆ ಅರ್ಥ ಆಗುತ್ತೆ ಬಿಡಿ. ಈಗ ಸನ್ಮಾನ್ಯ ದೇವೇಗೌಡರು ಓಟಿಗೋಸ್ಕರ ನಾನು ಮುಸಲ್ಮಾನ್ನ ಗುಟ್ತೀನಿ ಅಂತಾರೆ, ಅಥವಾ ಲಿಂಗಾಯತರ ಮಾಂಸ ತಿಂತಾರೆ ಅಂತಾರೆ. ನಾವು ಅದನ್ನ ನಾನು ಚರ್ಚೆ ಮಾಡಕ್ ಹೋಗಲ್ಲ, ಬಿಕಾಸ್ ನಮ್ಮ ದೇಶವಾಸಿಗಳಿಗೆ ಯಾವ ನಾಯಕರು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಅದರ ಹಿನ್ನೆಲೆ ಮುನ್ನೆಲೆ ಅರ್ಥ ಆಗುತ್ತೆ. ಜೆ ಪಿ ಅದೇನು ಇವತ್ತು ತಾವ್ ಹೇಳ್ತಾ ಇದ್ರಿ, ಇವತ್ತಿನ ಜನರೇಷನ್ ನೋಡಿ, ಇವತ್ತಿನ ಜನರೇಷನ್ಗೆ ನಮ್ಮ ಕಳೆದು ಹೋದ ವೈಭವದ ಇತಿಹಾಸ, ಒಂದು ಪ್ರಾಚೀನ ಪರಂಪರೆ, ಅದ್ರ ಬಗ್ಗೆ ಯಾಕಂದ್ರೆ ಇವತ್ತು ಮೀಡಿಯಾ ಹಂಗಿದೆ, ಕನೆಕ್ಟಿವಿಟಿ ಹಂಗಿದೆ, ವಿ ಕ್ಯಾನ್ ನೋ ಇವನ್ ಯುರೋಪಿಯನ್ ಕಂಟ್ರೀಸ್ ಇರ್ಬೋದು ಅಥವಾ ಬೇರೆ, ನಾವು ಕೂಡ ರೀಡ್ ಮಾಡ್ತೀವಿ. ಐ ಡೋಂಟ್ ರೀಡ್. ಈಗ ಇಸ್ಲಾಂ ಏನಿದೆ ನಮಗ್ ಗೊತ್ತಿರೋದೇ ತಪ್ಪಿರ್ಬೋದು, ಪ್ರಶ್ನೆ ಬರೋದೇನು ಗೊತ್ತಾ, ಇತಿಹಾಸದಲ್ಲಾದ ಪ್ರಮಾದಗಳನ್ನ ನೀನ್ ಇತಿಹಾಸಕ್ಕೋಗಿ ಸರಿ ಮಾಡ್ತೀನಿ ಅಂತ ಹೋಗ್ತಾ ಹೋದ್ರೆ ಇದು ದಾಳಿಗೊಳಗಾಗಿದ್ದಂತ ನನ್ನ ದೇಶ ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡಿಲ್ಲ, ಬೇರೆ ದೇಶವನ್ನ ನಾವು ಆಕ್ರಮಿಸ್ಕೊಂಡಿಲ್ಲ. ನಮ್ಮ ದೇಶ ಈಗ ಆಲ್ರೆಡಿ ವಿಭಜನೆ ಆಗಿ ಒಂದು ದೇಶನೇ ಕ್ರಿಯೇಟ್ ಆಗಿ ಯಾರೇ ಇರಬಹುದು, ಅಲ್ಲಿ ಅಲ್ಲಿ ಹೋದಂತ ಅನೇಕ ಐತಿಹಾಸಿಕ ಭಾಗಗಳು ಇವತ್ತಿಗೂ ನಮ್ಮ ಕಾಡುವಂತಹದ್ದು. ಮುಸಲ್ಮಾನರಿರ್ಲಿ, ಹಿಂದೂಗಳಿರ್ಲಿ, ಬೇರೆ ಯಾವುದೇ ಸಮಾಜ ಇರಲಿ, ಸಿಖ್ಖರಿರ್ಲಿ, ವಿಶೇಷವಾಗಿ ತೊಂದರೆಗೊಳಗಾದಂತ ಸಿಖ್ರು ಇರ್ಬೋದು, ಪಾಕಿಸ್ತಾನದ ಅನೇಕ ಭಾಗಗಳು ಇವತ್ತಿಗೂ ಕೂಡ ನಾವು ಸಾಯೋ ತನಕ ಇತಿಹಾಸವನ್ನ ಪ್ರೀತಿಸುವ ಪ್ರತಿಯೊಬ್ಬರಿಗೂ ನೋವಿನ ಕ್ಷಣಗಳು. ದೇಶ ವಿಭಜನೆ ಆಗಿದ್ದಂತಹದ್ದು, ನಾವು ಬೇರೆ ದೇಶದ ಮೇಲೆ ವಿಭಜನೆ ಮಾಡಲಿಲ್ಲ ಅಂತಾದ್ರೆ ನಮ್ಮ ದೇಶದ ಅತ್ಯಂತ ಪ್ರಮುಖ ಘಟ್ಟಗಳಿದೆಲ್ಲನೂ ನಮ್ಮ ಅಸ್ತಿತ್ವದ ಪ್ರಶ್ನೆ, ನಮ್ಮ ಐಡೆಂಟಿಟಿ ಪ್ರಶ್ನೆ. ಹಾಗಾಗಿ ಇವತ್ತು ಜೆರುಸಲಂ ಮತ್ತು ಇದಕ್ಕೆ ಯಾಕೆ ಇಷ್ಟು ಜಗಳ ನಡೀತಾ ಇದೆ? ಇಸ್ರೇಲ್ ಇವತ್ತಿಗೂ ಕೂಡ ಪುಟ್ಟ ದೇಶಪ್ಪ, ಯಾಕೆ ಮುಸಲ್ಮಾನರು ಮತ್ತು ಕ್ರೈಸ್ತರು ಯಾಕೆ ಕಿತ್ತಾಡ್ತಾ ಇದಾರೆ? ಅಥವಾ ಕ್ರಿಸ್ತ ಹುಟ್ಟಿದಂತ ಭಾಗಕ್ಕೆ ಹೋಗ್ಬಿಟ್ಟು ಇವತ್ತೇನಾದ್ರು ನಾವು ವಿವಾದಾತ್ಮಕ ಮಾಡಿದ್ರೆ ಇಡೀ ಇಡೀ ಕ್ರಿಶ್ಚಿಯನ್ ದೇಶ ಮಥುರಾ ಅಯೋಧ್ಯೆಯಲ್ಲಿ ಹುಟ್ಟಿದಂತ ರಾಮನ ಒಂದು ರಾಮರಾಜ್ಯದಲ್ಲಿ ಇವತ್ತು ಯುಪಿನಲ್ಲಿ ಯುಪಿನಲ್ಲಿ ಅಷ್ಟು ಅದ್ಭುತವಾದಂತ ನಿಚ್ಚಳ ಬಹುಮತ ಯಾಕೆ ಬಂತು? ಈಗ ಆ ಇತಿಹಾಸವನ್ನೇ ನೋಡೋದಿದ್ರೆ ನಾವು ಅಷ್ಟು ಹತ್ತಿರದ ಇತಿಹಾಸಕ್ಕಿಂತ ಇನ್ನೊಂದು 2000 ವರ್ಷಗಳ ಹಿಂದಕ್ಕೆ ಹೋದಾಗ ಬುದ್ಧನ ಇತಿಹಾಸ ಕೂಡ ಬರುತ್ತೆ. ಅಲ್ಲೂ ಕೂಡ ಅದೇ ರೀತಿ ಬೌದ್ಧ ಭಿಕ್ಷುಗಳನ್ನ ಯಾವ ರೀತಿ ಮಾಡಲಾಯಿತು ಅನ್ನೋದು ಅದಕ್ಕೆ ಯಾಕೆ ಹೋಗುದಿಲ್ಲ? ಅದು ಕೂಡ ನಮ್ಮ ಸಂಪ್ರದಾಯ ಅಲ್ವೇ? ಇದ್ರೂ ಕೂಡ ಅದು ಕೂಡ ಸಂಪ್ರದಾಯ ಅಲ್ವೇ? ಕೇವಲ 500 ವರ್ಷ ಅಥವಾ 1000 ವರ್ಷ ಮಾತ್ರ ಸಂಪ್ರದಾಯ. ದಲೈಲಾಮ ಅಂತ ಏನು ಬೌದ್ಧ ಭಿಕ್ಷು ದಲೈಲಾಮ ಅಂತ ಅವರು ಚೈನಾದಲ್ಲಿ ಕಮ್ಯುನಿಸಂ ಇದ್ರು ಕೂಡ ಟಿಬೆಟಿನ್ ಅಂತ ವಿಚಾರದಲ್ಲಿ ಭಾರತ ದೇಶ, ಅದು ನೆಹರೂರ ಇರಲಿ, ಭಾರತ ದೇಶ ಅಷ್ಟು ದೊಡ್ಡ ರಿಸ್ಕ್ ಅನ್ನು ತಗೊಂಡು ಅವ್ರಿಗೆ ರಾಜಾಶ್ರಯವನ್ನ ಕೊಟ್ಟಿದ್ದಾಗಲಿ ಅದು ನಮ್ಮ ಕಮಿಟ್ಮೆಂಟ್ ತೋರಿಸುತ್ತೆ, ಅದು ಬೌದ್ಧ ಧರ್ಮ ಸಹಿಷ್ಣುತೆ. ನೀವು ಸೆಕ್ಯುಲರಿಸಂ
ಬುದ್ಧನನ್ನು ನೀವು ಇದೇ ಗೌತಮ ಬುದ್ಧನನ್ನು ಇಲ್ಲಿ ಕರ್ನಾಟಕ ನಮ್ಮ ದೇಶದಲ್ಲೇ ಅವ್ರನ್ನ ಓಡಿಸಿ ಈಗ ಬೇರೆ 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 ದೇಶದಲ್ಲಿ ಬೇಕಾದಷ್ಟು ಬೆಳೆದಿದ್ದಾರೆ ಇರ್ಲಿ ಈಗ ತಾವೊಂದು ಒಂದು ಮಾತ್ರ ತಮ್ಮ ಮೇಡಮ್ ಅಂತರ ಆ ರೀತಿ ಹೇಳ್ಬೋದು ತಲೆಮಿಸ್ ಮಾಡ್ತೀರಿ ಇಲ್ಲ ಸರ್ ಸರಿಯಾಗಿ ಹೇಳ್ಬೇಕು ಇಡೀ ಭರತ ವರ್ಷವನ್ನ ಆಳಿದಂತ ಸಾಮ್ರಾಟ ಅಶೋಕ ಆ ಧರ್ಮದ ಒಂದು ಉಳಿವಿಗೆ ಮತ್ತು ಸ್ಥಾಪನೆಗೆ ಮತ್ತು ವಿಶ್ವದಾದ್ಯಂತ ಹರಡೋದಕ್ಕೆ ಪ್ರಮುಖ ಪಾತ್ರ ವಹಿಸಿದವರು. ನನ್ನ ಪ್ರಶ್ನೆ ಸಿಂಪಲ್ ಇಲ್ಲ ಬಾವಾರೆ ಒಂದೇ ಪ್ರಶ್ನೆ ಈಗ ಹೇಳಿದ್ರೆ ನೀವು ನನ್ನ ಪ್ರಶ್ನೆ ಇತಿಹಾಸಕ್ಕೆ ನೀವು ಹೋಗಿ ಅದನ್ನ ಸರಿ ಮಾಡಿ ಬರ್ತೀನಿ ಅಂತಂದ್ರೆ ಅದಕ್ಕೆ ಒಂದು ಗ್ಯಾಪ್ ಬೇಕಲ್ಲ 200 ವರ್ಷನ 500 ವರ್ಷನ 1000 ವರ್ಷನ ಏನೋ ಒಂದು ಪ್ರಶ್ನೆ ಜೆಪಿಆರ್ ಈಗ ಇವರು ಅವತ್ತು ಈ ನ್ಯಾಯಾಲಯಕ್ಕೆ ನಾವು ಗೌರವ ಕೊಟ್ಟು ನ್ಯಾಯಾಲಯದ ಆದೇಶ ಹಂಗೆ ಅಂತ ಮಾತಾಡ್ತಾ ಇದ್ರು. ಇದು ಮೇಡಮ್ ವೈಯಕ್ತಿಕ ವಿಚಾರ ಇರ್ಬೋದು, ಅವ್ರು ಕೊಡ್ಬೋದು, ಅವ್ರದ್ದು ಅಭಿಪ್ರಾಯ ಇರ್ಬೋದು, ಅವ್ರು ಇವತ್ತು ಮಾತಾಡೋ ಈ ರೀತಿ ಮಾತಾಡಲಿಕ್ಕೆ ಹಾಗೆ ಇರ್ಬೋದು. ಆದ್ರೆ ಇಲ್ಲ ಅದಿರ್ಲಿ, ಇವತ್ತು ಅವ್ರು ಸ್ವಂತ ಬಿಜೆಪಿಗೋಸ್ಕರ ಮಾತಾಡ್ಬೋದು. ಆದ್ರೆ ಆವತ್ತು ನ್ಯಾಯಾಲಯಕ್ಕೆ ಗೌರವ ಕೊಡದಿದ್ರೆ ಇವ್ರ ಸುಪ್ರೀಂ ಕೋರ್ಟ್ಗೆ ಬರೆದು ಆವತ್ತು ನರಸಿಂಹರಾವ್ ಇರುವಾಗ ಅವರು ನಂಬಿದ್ರು ಇವ್ರನ್ನ ಸರ್ಕಾರ ಉತ್ತರ ಪ್ರದೇಶ ಗವರ್ಮೆಂಟ್ ಕೂಡ ಬರ್ಕೊಡ್ತು ನಾವು ಆ ಸ್ಟ್ರಕ್ಚರ್ ಅನ್ನು ಕಾಪಾಡ್ತೇವೆ ಅಂತ ಹೇಳಿ. ಆದ್ರೂ ಎಸ್ಕೇಪಿಸಂ ಮಾಡಿದ್ರಿ ಬಾವ ಅವರೇ, ನರಸಿಂಹರಾವ್ ಅವರು ಕೂಡ ಎಸ್ಕೇಪಿಸಂ ಮಾಡಿದ್ರು. ನರಸಿಂಹರಾವ್ ಅವರು ಮಾಹಿತಿ ಪತ್ರಗಳು ಏನಾಗುತ್ತೆ ಅದನ್ನು ಕೂಡ ಕಲ್ಯಾಣ್ ಸಿಂಗ್ ಗವರ್ಮೆಂಟ್ ಮೇಲೆ ಹಾಕುವಂತ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಆ ಸಂದರ್ಭದಲ್ಲಿ ಷಡ್ಯಂತ್ರ ಮಾಡುತ್ತೆ. ಒಂದು ಪ್ರಶ್ನೆ ಇಟ್ಟಿದ್ದಾರೆ ಈಗ ಅವತ್ ಹೇಳಿದ್ರು ನೋಡಿ, ಒಂದು ಕೇಂದ್ರ ಸರ್ಕಾರ ಅಂದ್ರೆ ಭಾರತ ಸರ್ಕಾರ, ನಾವು ಏನೇ ಬರ್ಕೊಟ್ಬಿಟ್ಟಿದೀವಿ ಮಾಡಿದ್ವಿ ಅಂತ ಹೇಳಿದ್ರೆ ಅವ್ರು ಬಿಟ್ಬಿಡ್ತಾರ? ಇಂತ ಒಂದು ಸೂಕ್ಷ್ಮ ವಿಚಾರದಲ್ಲಿ ಇವತ್ತು ಪೇಜಾವರ ಶ್ರೀಗಳು ಹೇಳಿದ್ದಾರೆ ಅಲ್ಲ ನರಸಿಂಹರಾವ್ನಿಲ್ಲ ಅಟ್ಯಾಕ್ ಆಗಿದೆ ಜೆಪಿ ಅವರೇ, ಇವ್ರು ಏನ್ ಮಾತನಾಡ್ತಾರೆ? ನಮ್ಮ ಪ್ರಶ್ನೆ ಉದ್ಭವಿಸೋದಿಲ್ಲ, ಧ್ವಂಸ ಮಾಡಿದ್ದಲ್ಲಿ ನಮ್ಮ ಪ್ರಶ್ನೆ ಉದ್ಭವಿಸೋದಿಲ್ಲ. ರಾಷ್ಟ್ರಪತಿ ಆಗೋದನ್ನು ತಪ್ಪಿಸಿದೆ ಅದು, ಇಲ್ಲ ಇಲ್ಲ ಅದ್ವಾನಿ ಅವರು ರಾಷ್ಟ್ರಪತಿ ಆಗೋದನ್ನು ತಪ್ಪಿಸಿದೆ. ಅದ್ವಾನಿ ಅವರ ಆಶೀರ್ವಾದದಿಂದನೇ ಇನ್ನೊಬ್ಬ ರಾಷ್ಟ್ರಪತಿ. ಎರಡೆರಡೆ ವಿಷಯ ನಾನು ಮಾತಾಡ್ತೀನಿ. ಇವ್ರು ಆಗ್ಲೇ ಹೇಳಿದ್ರು ಬಾಬರ್ ಬಂದು ಟೆಂಪಲ್ ಅನ್ನು ಧ್ವಂಸ ಮಾಡಿದಂತ. ಪ್ರೂಫ್ ಬಂದು ಇವತ್ತವರೆಗೂ ನಾನು ಹಿಸ್ಟ್ರಿ ಸ್ಟೂಡೆಂಟು ಓದಿದ್ದೀನಿ ಎಷ್ಟು, ಅವರು ಬಂದು ಒಂದು ಟೆಂಪಲ್ ಒಡೆದಾಕಿದ್ರಂತ ಯಾವ ಹಿಸ್ಟ್ರಿ ಬುಕ್ನಲ್ಲಿನೂ ಆ ಕಾಲದಲ್ಲಿ ಆಗಲಿ 16th century 17th century ಬರೆದಿಟ್ಟಿಲ್ಲ. ಬರೆದಿಟ್ಟಿದ್ದಾರೆ 1700s ಬರೆದಿಟ್ಟಿದ್ದಾರೆ. ತುಳಸಿದಾಸ್ ಎಂಬ ಒಬ್ಬ ವ್ಯಕ್ತಿ ರಾಮಾಯಣನ ಬರೆದಿಟ್ಟುವಾಗ ರಾಮ ಬಗ್ಗೆ ಬರೆಯುವಾಗ ಚರಿತ್ರೆ ಬರೆಯುವಾಗ ಕೂಡ ಇದರ ಬಗ್ಗೆ ಏನು ಬರೆದಿಟ್ಟಿಲ್ಲ. ಸರ್ ಒಂದು ನಿಮಿಷ ಈಗ ಈಗ ಆ ಕಾಲಘಟ್ಟ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರ್ಲಿಲ್ಲ ಅಂತ ನೆನಪಿಟ್ಕೋಬೇಕು ಒಂದು. ಎರಡನೇದು ರಾಜಾಶ್ರಯದಲ್ಲಿರುವಂತ ಯಾವುದೇ ವ್ಯಕ್ತಿ ಕೂಡ ರಾಜನಿಗೆ ವಿರುದ್ಧವಾಗಿ ಬರೆದಂತ ಉದಾಹರಣೆಗಳೇ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಇರುವಂತವರು ಸಿದ್ದರಾಮಯ್ಯ ಅವರ ಬಗ್ಗೆ ನೆಗೆಟಿವ್ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿ ಅವರ ಸುತ್ತಮುತ್ತ ಇರೋ ನರೇಂದ್ರ ಮೋದಿ ಅವರ ಬಗ್ಗೆ ನೆಗೆಟಿವ್ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಎನಿವೆ, ನಾನು ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀನಿ. ನಿಜ, ರಾಮ ಈ ಭೂಮಿಯ ಆದರ್ಶ ಪುರುಷ, ರಾಮರಾಜ್ಯದ ಕನಸು ಕಂಡಿದ್ರು ಮಹಾತ್ಮ ಗಾಂಧೀಜಿಯವರು. ಮತ್ತೊಂದು ಕಡೆ ಮೇಡಮ್ ಅವರು ಹೇಳಿದಾಗೆ ಪಾರ್ಸಿಗಳು ಇಲ್ಲಿ ಬಂದಾಗ ಒಂದು 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 ಅಹವಾಲನ್ನು ಅವರು ಇಡ್ತಾರೆ. ಅದೇನಪ್ಪ ಅಂತಂದ್ರೆ, ನಾವು ನಿಮ್ ಜೊತೆ ಇರೋಕಾಗತ್ತಾ ಇಲ್ವಾ ಅನ್ನೋ ಪ್ರಶ್ನೆಗಳು ಬಂದಾಗ, ನಮ್ದು ಬೇರೆ ನಿಮ್ದು ಬೇರೆ, ನಾವು ಅನುಸರಿಸುವಂತ ಸಂಪ್ರದಾಯ ಬೇರೆ ಅಂತ ಹೇಳುವಾಗ, ಇಲ್ಲ ನೀವು ಹಾಲಾಗಿ ನಾವು ಆ ಹಾಲಲ್ಲಿ ಸಕ್ಕರೆ ಆಗಿರ್ತೀವಿ ನಿಮ್ ಜೊತೆ ಆಗಿರ್ತೀವಿ ಅನ್ನೋಂತ ಮಾತು. ಅದರ ಜೊತೆಗೆ ಪಾರ್ಸಿಗಳು ಇನ್ನೊಂದು ಡಿಮಾಂಡ್ ಅನ್ನು ಇಡ್ತಾರೆ. ಅದೇನು ಅಂತಂದ್ರೆ, ನಾವು ಇರುವಂತ ಸುತ್ತಮುತ್ತ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೇರೆ ಯಾವುದೇ ಜಾತಿಯವರು ಕೂಡ ಇರಬಾರ್ದು, ಯಾಕಂದ್ರೆ ಒಂದು ದೀಪವನ್ನು ನಾವು ಇಡ್ತೀವಿ, ಆ ಸುತ್ತಮುತ್ತ ಎಲ್ಲ ನಮ್ಮ ಜಾತಿಯವರು ಇರಬೇಕು ಅಂತ, ಅದನ್ನು ಕೂಡ ಒಪ್ಪಿಕೊಂಡಂಥದ್ದು. ಅದೇ ರೀತಿ ಇಲ್ಲಿರುವಂತ ಮುಸಲ್ಮಾನರು, ಇಲ್ಲಿರುವಂತ ಭಾರತೀಯ ಮುಸಲ್ಮಾನರು ಯಾವತ್ತೂ ಕೂಡ ಈ ಭಾರತದ ಈ ಏನು ರಾಷ್ಟ್ರೀಯತೆಯ ಬಗ್ಗೆ ನಾವು ಮಾತನಾಡುವಾಗ
ಸಂವಿಧಾನವೇ ಪರಮೋಚ್ಚವಾಗಿರುತ್ತೆ, ಆ ಮೂಲಕ ನಡೀಬೇಕಾಗತ್ತೆ. ಅದರ ಜೊತೆ ಜೊತೆಗೆ ಭಾವನೆಗೆ ಸಂಬಂಧಪಟ್ಟ ಹಾಗೆ ರಾಮ ಮಂದಿರ ವಿಚಾರವನ್ನ ಯಾವುದೇ ಪಕ್ಷಗಳದ್ದು, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ರಾಮನ ಮೇಲಿನ ಗೌರವದಿಂದ ಸ್ಥಾಪಿಸುವುದಕ್ಕೆ ಮುಂದಡಿ ಇಡ್ತಾರೋ, ಅಥವಾ ಮುಸ್ಲಿಮರು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾರೋ, ಅಥವಾ ಯಾವುದೂ ಬೇಡವಾಗದೆ ಕೇವಲ ರಾಜಕೀಯ ಲಾಭಕ್ಕಾಗಿ ಈ ರಾಮ ಮಂದಿರನ ಮತ್ತು ಕೆಲವು ವರ್ಷಗಳ ಕಾಲ ಮುಂದುವರಿಸಿಕೊಂಡು ಹೋಗ್ತಾರ ಗೊತ್ತಿಲ್ಲ. ಇದೆಲ್ಲಕ್ಕೂ ಕೂಡ ಕಾಲವೇ ಉತ್ತರ ನೀಡಬೇಕಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆಲ್ಲರೂ ಕೂಡ ಧನ್ಯವಾದ.